Thank you.
ಚಿತ್ರ ಪ್ರಪಂಚದಲ್ಲಿ 80 ವರ್ಷಗಳ ದೀರ್ಘ ಪ್ರಯಾಣ ಮಾಡಿರುವ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ವಿಭಾಗಗಳಲ್ಲಿ ಅಮೂಲ್ಯ ಸೇವೆ ಸಲ್ಲಿಸಿ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿ ಮುನ್ನಡೆಸಿದ ಮತ್ತು ನಡೆಸುತ್ತಿರುವ ಮಹಾನ್ ವ್ಯಕ್ತಿಗಳ ಪ್ರತಿಭೆಗಳ ಜೀವನಾನುಭವ, ವೃತ್ತಿಯ ಅನುಭವ ಮುಂದಿನ ಯುವಜನಾಂಗಕ್ಕೆ ದೊರೆತು ಅವರಿಗೆ ಮಾರ್ಗದರ್ಶನವಾಗಬೇಕು ಎಂಬ ಮಹತ್ತರವಾದ ಉದ್ದೇಶದಿಂದ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ನಡೆಸಿಕೊಂಡು ಬರುತ್ತಿರುವ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಬೆಳ್ಳಿ ಹೆಜ್ಜೆ. ಈ ದಿನದ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಚಿತ್ರದ ಮಹತ್ವವನ್ನು ತೋರಿಸಿಕೊಟ್ಟ ಸಾಧಕರು, ಹಿರಿಯ ನಿರ್ಮಾಪಕರು, ವಿತರಕರು ಹಾಗೂ ದಕ್ಷಿಣ ಭಾರತ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರೂ ಆದ ನಗುಮುಖದ ಸಾಧಕ ಶ್ರೀ ಹೆಚ್ ಡಿ ಗಂಗರಾಜುರವರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರಲಿದ್ದಾರೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ರಿಜಿಸ್ಟ್ರಾರ್ ಶ್ರೀ ಹೆಚ್ ಬಿ ದಿನೇಶ್ ರವರು. ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಹೆಜ್ಜೆ ಸರಣಿಯಲ್ಲಿ ಇವತ್ತು 56ನೇ ಕಾರ್ಯಕ್ರಮ. ಈ ಸರಣಿಯ ಮೂಲ ಉದ್ದೇಶ ನಿಮಗೀಗಾಗಲೇ ಗೊತ್ತಿದೆ, ಚಲನಚಿತ್ರದ ರಂಗದಲ್ಲಿ ಸಾಧಿಸಿದವ್ರನ್ನ ದಾಖಲೆ ಮಾಡಿ ಅವ್ರನ್ನ ಮುಂದಿನ ಜನಾಂಗಕ್ಕೆ ಅದನ್ನು ಒಂದು ಸಂಗ್ರಹ ಮಾಡಿ ಇಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು ಗಂಗರಾಜು ಅವರು ಆಗಮಿಸಿದ್ದಾರೆ. ಅವ್ರ ಬಗ್ಗೆ ನಾನು ಹೆಚ್ಚು ತಿಳ್ಕೊಂಡಿರಲಿಲ್ಲ, ಬಟ್ ಚಿತ್ರರಂಗದ ಗಂಗರಾಜು ಅವ್ರು ಮಾತ್ರ ತಿಳ್ಕೊಂಡಿದ್ದೆ. ಹಾಗಾಗಿ ರಾಜಕಾರಣಿಗಳ ಜೊತೆ ಸಂಪರ್ಕ ಇದ್ದಿದ್ದನ್ನು ನೋಡ್ತಾ ಇದ್ದೆ. ಬಟ್ ಹೊರಗಡೆ ಒಂದು ಫೋಟೋ ಎಕ್ಸಿಬಿಷನ್ ಮಾಡಿದ್ದೀವಿ ಇವತ್ತು, ಅದನ್ನು ಈಗ ತಾನೇ ನಮ್ಮ ಚಿತ್ರರಂಗದ ದಿಗ್ಗಜ ದ್ವಾರಕೀಶ್ ಅವರು ಅದನ್ನು ಜ್ಯೋತಿ ಬೆಳಗಿಸೋ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಅದನ್ನು ನೋಡಿದರೆ ಗಂಗರಾಜು ಅವರ ನಿಜವಾದ ಮುಖದ ಪರಿಚಯ ಆಗುತ್ತೆ. ಅವರು ಕಳೆದ ಆಲ್ಮೋಸ್ಟ್ 60 ವರ್ಷಗಳಿಂದ ಯಾವ್ಯಾವ ಹಂತದಲ್ಲಿ ಏನೇನು ಸೇವೆ ಮಾಡಿದ್ದಾರೆ ಅಂದರೆ ಪೂರ್ಣ ಪರಿಚಯ ಆ ನಮ್ಮ ಫೋಟೋ ಎಕ್ಸಿಬಿಷನ್ನಲ್ಲಾಗುತ್ತೆ. ಈ ಕಾರ್ಯಕ್ರಮವನ್ನು ನಾವು ಬರಬೇಕು ಅಂತ ಕೇಳಿಕೊಂಡಾಗ ಅವರು ಅತ್ಯಂತ ಪ್ರೀತಿಯಿಂದ ಒಪ್ಪಿ ಇಲ್ಲಿ ಆಗಮಿಸಿದ್ದಾರೆ. ಹಿರಿಯ ನಿರ್ಮಾಪಕರು, ವಿತರಕರು, ದಕ್ಷಿಣ ಭಾರತ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರೂ ಆದ ಶ್ರೀ ಎಚ್ ಡಿ ಗಂಗರಾಜು ಅವರನ್ನು ನಾನು ಅತ್ಯಂತ ವಿನಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವ್ರಿಗೆ ಹೂಗುಚ್ಛ ನೀಡೋ ಮೂಲಕ ಅಧ್ಯಕ್ಷರು, ನಮ್ಮ ನಿರ್ದೇಶಕರು ವಾರ್ತಾ ಇಲಾಖೆ ಸ್ವಾಗತಿಸ್ತಾ ಇದ್ದಾರೆ. ಅವರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಚಲನಚಿತ್ರರಂಗದ ಉದ್ಯಮದವರು ತೊಡ್ಕೊಂಡಿದ್ದಾರೆ. ಇವತ್ತಿನ ಬಹುತೇಕ ಎಲ್ಲ ಇಲ್ಲಿ ಬಂದಿರೋರೆಲ್ಲ ಚಿತ್ರರಂಗದ ಉದ್ಯಮದಲ್ಲಿ ತೊಡ್ಕೊಂಡಿದ್ದರು. ಅದರಲ್ಲೂ ಹೆಚ್ಚಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಚಿತ್ರೋದ್ಯಮಗಳು ಇಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರ ಪರವಾಗಿ ಈ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರು, ನಟರು ಆದಂತಹ ದ್ವಾರಕೀಶ್ ಅವರು ಇಲ್ಲಿ ಬಂದಿದ್ದಾರೆ. ಅವರನ್ನು ನಾನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಶ್ರೀ ದ್ವಾರಕೀಶ್ ಅವರ ಸರಿಸಮಾನವಾಗಿ ಅವರ ಜೊತೆ ಜೊತೆಯಲ್ಲೇ ಬಂದಂತಹ ಮತ್ತೋರ್ವ ದಿಗ್ಗಜರು ಶ್ರೀ ದೊರೆ ಭಗವಾನ್ ಅವರು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ಚಿತ್ರೋದ್ಯಮದ ಮುಖವಾಣಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಅದರ ಅಧ್ಯಕ್ಷರು ಶ್ರೀ ಸಾರಾ ಗೋವಿಂದ್ ಅವರು ಬಂದಿದ್ದಾರೆ. ಅವರನ್ನು ನಾನು ಸರ್ಕಾರದ ಪರವಾಗಿ ಚಿತ್ರೋದ್ಯಮದ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸುವುದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನಿರ್ದೇಶಕರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತು ಶ್ರೀ ಗಂಗರಾಜು ಅವ್ರಿಗೆ ಬಗ್ಗೆ ಒಂದು 25 ನಿಮಿಷಗಳ ಒಂದು ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿಕೊಡ್ಬೇಕು ಅಂತ ಕೇಳಿದಾಗ ನಮಗೆ ಸಿಕ್ಕಿದವರು ಹಿರಿಯ ಚಲನಚಿತ್ರ ನಿರ್ದೇಶಕರಾದ ನಾಗಣ್ಣ ಅವರು. ಅವರು ಇಲ್ಲಿ ಈಗಾಗಲೇ ಹೇಳಿದೆ, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಬಹುತೇಕ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಎನ್ ಎಂ ಸುರೇಶ್ ಅವರು ಬಂದಿದ್ದಾರೆ, ಎಂ ಜಿ ರಾಮಮೂರ್ತಿ ಅವರು ಬಂದಿದ್ದಾರೆ, ಶ್ರೀ ರಾಜೇಂದ್ರ ಅವರು ಬಂದಿದ್ದಾರೆ, ಎ ಗಣೇಶ್ ಅವರು ಬಂದಿದ್ದಾರೆ. ಅವರೆಲ್ಲರೂ ನಾನು
ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಶ್ರೀಮತಿ ಎಚ್ ಟಿ ಗಂಗಾಜರು ಅವರ ಶ್ರೀಮತಿಯವರು ಮತ್ತು ಅವರ ಕುಟುಂಬದವರು ಎಲ್ಲರೂ ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರನ್ನು ನಾನು ಚಲನಚಿತ್ರ ಅಕಾಡೆಮಿಯ ಪರವಾಗಿ ಸ್ವಾಗತಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಬೇಕು ಅಂತ ನಾವು ಖ್ಯಾತ ಕಲಾವಿದರಾದ ಶ್ರೀ ಎಂ ಕೆ ಸುಂದರರಾಜ್ ಅವ್ರನ್ನ ಕೋರ್ಕೊಂಡ್ವಿ. ಸುಂದರರಾಜ್ ಅವರು ಇದನ್ನು ಒಪ್ಕೊಂಡು ಇಲ್ಲಿ ಬಂದಿದ್ದಾರೆ. ಅವರನ್ನ ನಾನು ಅಭಿಮಾನಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಿರಿಯ ಚಿತ್ರ ನಿರ್ದೇಶಕರು ಶ್ರೀ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು, ಅವರು ಈ ಕಾರ್ಯಕ್ರಮದ ಹಿಂದೆ ಇರುವಂತಹ ಸ್ಫೂರ್ತಿ, ಅವರನ್ನ ನಾನು ಅಭಿಮಾನಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮುಂದಿನ ಆಗಸ್ಟ್ 7ನೇ ತಾರೀಕು ಖ್ಯಾತ ತಾರೆ ಲಕ್ಷ್ಮೀ ಅವ್ರ ಜೊತೆಗೆ ಬೆಳ್ಳಿಯ ಬೀಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದು ಗಾಂಧಿ ಭವನದಲ್ಲಿ ನಡೆಯುತ್ತೆ. ನಿಮಗೆ ಇದನ್ನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಏಕೆಂದರೆ ಒಂದು ಭಾಳ ಸಂತೋಷದ ದಿನ, ಏಕೆಂದರೆ ಉದ್ಯಮದವರು, ಏಕೆಂದರೆ ಈ ಚಿತ್ರರಂಗ ಉಳಿಬೇಕಾದ್ರೆ ಉದ್ಯಮದವರೇ ಭಾಳ ಮುಖ್ಯ. ಆದ್ದರಿಂದ ಇವತ್ತು ಎಲ್ಲ ನಮ್ಮ ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ಎಲ್ಲ ಸಂಘದಿಂದ ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಅವರಿಗೆ ಗಂಗರಾಜ್ ಅವ್ರ ಮೇಲಿರೋ ಪ್ರೀತಿ, ವಿಶ್ವಾಸ, ಅಭಿಮಾನ, ಅದರಿಂದ ನಮಗೂ ಒಂದು ಭಾಳ ಹೆಮ್ಮೆ. ಏಕೆಂದರೆ ಅವರ ಫೋಟೋಗಳೆಲ್ಲ ನೋಡ್ತಿದ್ರೆ ಎಷ್ಟು ಒಂದು ಲೈಫಲ್ಲಿ ಸ್ಟೂಡೆಂಟ್ ಲೀಡರಾಗಿ, ಡಿಸ್ಟ್ರಿಬ್ಯೂಟರಾಗಿ, ಪ್ರೊಡ್ಯೂಸರಾಗಿ ಒಂದು ಸಾಧನೆ ಮಾಡಿ ಇವತ್ತು ಸೌತ್ ಇಂಡಿಯನ್ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿ, ಕರ್ನಾಟಕದಲ್ಲಿ ಇಲ್ಲಿ ಅಧ್ಯಕ್ಷರಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಿತ್ರರಂಗಕ್ಕೆ ಬೇಕಾದಷ್ಟು ಸೇವೆ ಸಲ್ಲಿಸಿದ್ದಾರೆ. ನನಗೆ ಗಂಗರಾಜ್ ಅವ್ರಿಗೆ ಭಾಳ ಹಿಂದಿಂದ ಒಂದು ಸ್ನೇಹ ಸಂಬಂಧ. ಯಾಕೆಂದರೆ ವಿಷ್ಣುವರ್ಧನ್ ಜೊತೆಯಲ್ಲಿ, ವಿಷ್ಣುವರ್ಧನ್ ಎಲ್ಲರನ್ನೂ ಹತ್ರ ಸೇರಿಸ್ಕೊಳ್ಳಲ್ಲ, ಕೆಲವರನ್ನೇ ಹತ್ರ ಸೇರಿಸ್ಕೊಳ್ಳೋದು. ಅದಕ್ಕೆ ಕಾರಣಗಳು ಬೇಕಾದಷ್ಟಿದೆ. ಆದರೆ ಗಂಗರಾಜ್ ಅವರು ಮಾತ್ರ ಯಾವಾಗಲೂ ವಿಷ್ಣುವರ್ಧನ್ ಜೊತೆಲೇ ಇರ್ತಿದ್ರು. ಯಾಕೆಂದರೆ ಅವ್ರು ಲಲಿತಮಾಲ್ ಹೋಟೆಲ್ನಲ್ಲಿ ಇದ್ದಾಗ ಶೂಟಿಂಗಲ್ಲೆಲ್ಲ ಅವ್ರು ಯಾವಾಗಲೂ ಸಿಗೋರು. ಆಮೇಲೆ ಇಂಡಸ್ಟ್ರಿ ಬಗ್ಗೆ ಅವರಿಗೆ ತುಂಬ ಕಾಳಜಿ, ಒಂದು ಒಳ್ಳೆ ಕೆಲಸಗಳಾಗಬೇಕು, ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಬೇಕಾದಷ್ಟು ನಾವು ಹೋರಾಟದಲ್ಲಿ ಅವ್ರ ಜೊತೆ ಭಾಗಿಯಾಗಿದ್ದೀವಿ. ಅವರು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಬೇಕಾದಷ್ಟು ಇವತ್ತು ಚಿತ್ರರಂಗದ ಏಳಿಗೆಗೆ ಅವರು ಕೊಡುಗೆಗಳನ್ನ ತುಂಬ ಕೊಟ್ಟಿದ್ದಾರೆ. ನಮ್ಮ ಅಕಾಡೆಮಿಯ ಉದ್ದೇಶ ಎಲ್ಲರನ್ನೂ ಗುರುತಿಸಬೇಕು, ಚಿತ್ರರಂಗಕ್ಕೆ ಯಾರ್ಯಾರು ದುಡಿದಿದ್ದಾರೆ ಅವರದ್ದು ಎಲ್ಲ ದಾಖಲೆ ಮಾಡಿ ನಮ್ಮ ಅಕಾಡೆಮಿನಲ್ಲಿ ಇರಬೇಕು. ಮುಂದೆ ಬರುವಂಥ ಯುವ ಪೀಳಿಗೆಗೆ ಅದ್ರ ಬಗ್ಗೆ ಪರಿಚಯ ಆಗಬೇಕು ಅಂಥೇಳಿ ಒಂದು ಡಾಕ್ಯುಮೆಂಟ್ರಿ ಮಾಡಿ ಇದಿಷ್ಟು ಅವರ ಸಂಭಾಷಣೆ, ಸಂವಾದ ಏನು ನಡೆಯುತ್ತೆ ಅದನ್ನು ರೆಕಾರ್ಡ್ ಮಾಡಿ ಕೂಡ ಅದು ಡಿಜಿಟಲೈಸ್ ಮಾಡಿ ಆರ್ಕಿವ್ಸ್ನಲ್ಲಿ ಇಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಇನ್ನೊಂದು 25 ವರ್ಷ 50 ವರ್ಷ ಬಿಟ್ಟು ಯಾರಾದರೂ ನೋಡಿದ್ರು ಕೂಡ ಆವತ್ತಿನ ಪರಿಸರದಲ್ಲಿ ಏನಿತ್ತು, ಹೇಗಿತ್ತು. ಏಕೆಂದರೆ ಇವತ್ತು ನಾವು ನಿನ್ನೆ ಅಥವಾ ಮೊನ್ನೆ ನಾವು ನ್ಯಾಷನಲ್ ಫಿಲಮ್ ಆರ್ಕಿವ್ಸ್ ಆಫ್ ಇಂಡಿಯಾ ಅವರು ಬಂದಿದ್ದರು. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ನವರು ಸುಮಾರು 600 ಕೋಟಿ ಬಿಡುಗಡೆ ಮಾಡಿದ್ದಾರೆ ಈ ಹೆರಿಟೇಜ್ ಫಿಲಮ್ ಹೆರಿಟೇಜ್ ಮಿಷನ್ ಅಂತ ಒಂದು ಇದನ್ನು ಪ್ರೋಗ್ರಾಮ್ ಮಾಡಿದ್ದಾರೆ. ಈ ಪ್ರೋಗ್ರಾಮಲ್ಲಿ ಅದರಲ್ಲಿ ಅವರು ಹೇಳ್ತಾಯಿದ್ರು ಎಂತೆಂಥ ವಿಷಯಗಳನ್ನ 1936 ಚಿತ್ರ ಆಗಿರ್ಬೋದು, ಆಮೇಲಿಂದ ಬುಕ್ಲೆಟ್ಗಳಾಗಿರ್ಬೋದು, ಯಾರ್ಯಾರು ಚಿತ್ರರಂಗದಲ್ಲಿ ದುಡಿದಿದ್ದಾರೆ ಅವ್ರದ್ದೆಲ್ಲ ಒಂದು ಡೇಟಾಬೇಸ್ ಮಾಡಿ ಇಡಬೇಕು ಅಂತ. ಅದೇ ನಿಟ್ಟಿನಲ್ಲಿ ನಾವು ಕೂಡ ಒಂದು ಚಿತ್ರರಂಗದ ಮಹಾನೀಯರು, ಈಗ ಇಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ನಾನು ಒಬ್ಬರಲ್ಲ ಇಬ್ಬರಲ್ಲ, ಈಗ ಚಿನ್ನೇಗೌಡರು ಇರ್ಬೋದು, ದ್ವಾರಕೀಶ್ ಅವರು ಇರ್ಬೋದು, ಕೆ ವಿ ಗುಪ್ತಾ ಅವರು, ಆ್ಯಕ್ಚುಲಿ ಕೆ ವಿ ಗುಪ್ತಾ ಅಂಥವರು ಇವತ್ತಿಗೂ ಕೆಲವು ಬುದ್ಧಿ ಮಾತನ್ನ ನಮ್ಗೆ ಹೇಳ್ತಾರೆ. ನಾವು ಕೆಲವು ಸರಿ ಕೇಳಲಿಲ್ಲ, ಕೇಳದೆ ಈ ಸ್ಥಿತಿಗೆ ಬಂದಿದ್ದೀವಿ. ಅವ್ರು ಯಾವತ್ತೋ ಒಂದು ದಿವಸ ಹೇಳಿದರು ಈ ಡಿಸ್ಟ್ರಿಕ್ಟ್ ವೈಸ್ ಮಾಡಬೇಡಿ, ಕನ್ನಡ ಚಿತ್ರರಂಗಕ್ಕೆ ಭಾಳ ಏಟಾಗುತ್ತೆ, ಡಿಸ್ಟ್ರಿಬ್ಯೂಷನ್ನೇ ಇಟ್ಕೊಳ್ಳಿ ಅಂತ. ನಮಗೆ ಅದು ಇವತ್ತು ಅರ್ಥ ಆಗ್ತಿದೆ. ಆದ್ದರಿಂದ ಈ ಥರ ಅವ್ರದ್ದೆಲ್ಲ ವಿಷಯಗಳನ್ನ ನಾವು ಇಟ್ಕೊಂಡು ನಮಗೆ ಮುಂದೆ ಇದು ಪಾಠವಾಗಬೇಕು. ಏಕೆಂದರೆ ಇದು 80 ವರ್ಷ ಆಗಿದೆ ಆಲ್ರೆಡಿ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ನಾನು ಬೇಕಾದಷ್ಟು ಜನನ ಬೆಳ್ಳಿ ಹೆಜ್ಜೆಗೆ ಕರಿಬೇಕು ಅಂತ ಮನಸ್ಸು ಮಾಡ್ಕೊಂಡಿದ್ದೀವಿ. ಇವಾಗ ತಾನೇ ನಾನು ಗೋವಿಂದ ಅವರು ಹಾಗೂ ಥಾಮಸ್ ಅವರು ಎಲ್ಲ ಹೇಳ್ತಾಯಿದ್ರು ನಮ್ಮ ಭಕ್ತವತ್ಸಲ ಅವ್ರನ್ನ ಕರಿಬೇಕು ಅಂತ. ಖಂಡಿತ ನಾವು ತಪ್ಪು ಮಾಡಿದ್ದೀವಿ, ಅವ್ರನ್ನೂ ಕರಿಬೇಕು. ನಿನ್ನೆ ಕೆ ಸಿ ಎನ್ ಚಂದ್ರು ಮತ್ತು ಸಾರಾ ಗೋವಿಂದ ರಾತ್ರಿ ನನಗೆ ಫೋನ್ ಮಾಡಿದರು. ಲಕ್ಷ್ಮೀಪತಿ ಅಂತ ಅವ್ರಿಗೆ 100 ಇಯರ್ಸ್ ಆಗಿದೆ ಈಗ, ಅವರೊಬ್ಬರು ನಿರ್ಮಾಪಕರು.
ಅವ್ರದ್ದು ನಿನ್ನೆ ಫಂಕ್ಷನ್ ಇದ್ದಾಗ ಅವನು ಮಾಡಲೇಬೇಕು ಅಂತ. ಈಗ ನಮ್ಮ ನಯುಗ ರೆಡ್ಡಿಯವರು ಹೇಳ್ತಾಯಿದ್ರು, ಮೇನಕಾ ಥಿಯೇಟರ್ನಲ್ಲಿ ಪ್ಲಸ್ ಬೇಲೂರಿನಲ್ಲಿ ಒಬ್ಬರು ಥಿಯೇಟರ್ ಇದ್ದಾರೆ 96 ವರ್ಷ, ಅವರು ಅವರೇ ಟಿಕೆಟ್ ಕೊಟ್ಟು ಇನ್ನೂ ಕನ್ನಡ ಚಿತ್ರಗಳನ್ನ ಹಾಕ್ತಾಯಿದ್ದಾರೆ ಅಂದರೆ ಇಂಥವ್ರನ್ನೆಲ್ಲ ಗುರುತಿಸ್ಬೇಕು. ಅದರಿಂದ ನಾವು ಅದ್ರ ಪ್ರಯತ್ನ ಪಡ್ತೀವಿ. ತಾವು ನಮಗೆ ಯಾರ್ಯಾರ್ದು ಆಗಬೇಕು ಅನ್ನೋದನ್ನು ಒಂದು ಕಾಗದ ಖಂಡಿತ ಬರೆದುಕೊಡಿ, ಎಲ್ಲರದು ಮಾಡಿ ಒಂದು ಒಳ್ಳೆ ಸ್ಟೋರೇಜ್ ಮಾಡಿ ಎಲ್ಲ ಮಹನೀಯರದು ಒಂದು ಈ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಮಾಡಿ ಅದನ್ನು ಒಂದು ಡಿಜಿಟೈಸ್ ಮಾಡಿ ಈ ಒಂದು ಭಂಡಾರದಲ್ಲಿ ಇಡೋಣ. ಮುಂದೆ ಯಾರಿಗಾದರೂ ರಿಸರ್ಚ್ ಮಾಡೋರಿಗೆ ಬೇಕಾಗ್ಬೋದು, ಓದೋರಿಗೆ ಬೇಕಾಗ್ಬೋದು. ಆದ್ದರಿಂದ ಈ ಒಂದು ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ ಯಶಸ್ಸಾಗೋದಕ್ಕೆ ಚಿತ್ರರಂಗ ಪೂರ ಚಿತ್ರರಂಗದ ಎಲ್ಲ ಸ್ನೇಹಿತರು, ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಪ್ರತಿಯೊಬ್ಬರು ನಮಗೆ ಬಹಳ ಯಾವಾಗಲೂ ಸಹಾಯ ಮಾಡ್ತಾರೆ. ಆದ್ದರಿಂದ ತಮಗೆಲ್ಲ ವಂದಿಸ್ತಾ ತಮಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ತಾವು ಬಂದಿದ್ದಕ್ಕೆ ನಾನು ಯಾವತ್ತೂ ತಮಗೆ ಚಿರಋಣಿಯಾಗಿರ್ತೀನಿ, ಇಂಡಸ್ಟ್ರಿಗೂ ಚಿರಋಣಿಯಾಗಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರಾಜ ಶ್ರೀ ಎನ್ ಆರ್ ವಿಶ್ವಕುಮಾರ್ ಅವರು, ಅವರು ದಯವಿಟ್ಟು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದೆ. ಕನ್ನಡ ಚಿತ್ರೋದ್ಯಮದ ಎಲ್ಲ ಹಿರಿಯರಿಗೆ ನಮಿಸ್ತಾ, ಹಿರಿಯರಾದಂಥ ಗಂಗರಾಜ್ ಅವರು ನನಗೆ ಒಂದು 6-7 ವರ್ಷದ ಹಿಂದೆ ಪರಿಚಯ ಆದರು. ಅವರು ನಮ್ಮ ವಾರ್ತಾ ಸಚಿವರಾದ ಗಣಸಿ ಶಿವರಾಮ್ ಅವರು ವಾರ್ತಾ ಸಚಿವರಾಗಿದ್ದರು. ಆಗ ಒಮ್ಮೆ ಅವ್ರನ್ನ ಭೇಟಿ ಮಾಡಿದ್ದೆ. ಇವತ್ತು ಅವರ ಫೋಟೋ ಎಕ್ಸಿಬಿಷನ್ ನೋಡಿದಾಗ ಅವರು ಎಷ್ಟು ಕ್ರಿಯಾಶೀಲ ನಾಯಕರು, ಯುವಕ ಅವರ ಯೌವನದ ದಿನಗಳಲ್ಲಿ ಅಂತ ಅರ್ಥ ಆಯಿತು. ನಾವೆಲ್ಲ ಸಣ್ಣವರಾಗಿದ್ದಾಗ ಅವ್ರ ಹೆಸರು ಕೇಳಿದ್ವಿ, ನಾವು ಇನ್ನೂ ಹೈಸ್ಕೂಲ್ನಲ್ಲಿ ಅಥವಾ ಪ್ರೈಮರಿ ಸ್ಕೂಲ್ನಲ್ಲಿ ಇದ್ವಿ. ನ್ಯೂಸ್ ಪೇಪರ್ ಓದೋದು ಹುಚ್ಚು ನಮಗೆ. ಆವಾಗ ಬೆಂಗಳೂರಲ್ಲಿ ಯಾವುದೇ ಒಂದು ಚಳುವಳಿ ಆದ್ರೂ ಗಂಗರಾಜ್ ಅವರ ಹೆಸರು, ರಘುಪತಿ ಅವರ ಹೆಸರು ಭಾಳ ಕೇಳಿಬರ್ತಾಯಿತ್ತು. ಸೊ ಆವಾಗ ನಾನು ನೋಡಿದ್ದೆ, ಅವರ ಹೆಸರುಗಳನ್ನ ಕೇಳಿದ್ದೆ, ಈಗ ನೆನಪು ಮಾಡ್ಕೊಳ್ತಾ ಇದ್ದೆ. ಖಾನ್ ಅಬ್ದುಲ್ ಗಫಾರ್ ಖಾನ್ ಅವ್ರ ಜೊತೆಯಲ್ಲಿ ಒಂದು ಫೋಟೋ ಇದೆ ಅವ್ರದ್ದು. ಆಗ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಸ್ಟೂಡೆಂಟ್ಸ್ ಕೌನ್ಸಿಲ್ನ ಅಧ್ಯಕ್ಷರಾಗಿದ್ದರಂತೆ. ಖಾನ್ ಅಬ್ದುಲ್ ಗಫಾರ್ ಖಾನ್ ಭಾರತಕ್ಕೆ ಬಂದದ್ದು ಒಂದೇ ಒಂದು ಸಾರಿ, ಅದು ಬೆಂಗಳೂರಿಗೆ ಬಂದಾಗ ಅವ್ರ ಜೊತೆಯಲ್ಲಿ ಇದ್ದಂಥ ಫೋಟೋ, ಅಪರೂಪದ ಫೋಟೋ ಅದು. ಬಹುಶಃ ಅದು ಭಾಳ ಇತಿಹಾಸದಲ್ಲಿ ಒಂದು ಅಪರೂಪವಾದ ಫೋಟೋ ಅಂತ ನಾನಾದರೂ ಭಾವನೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅವ್ರ ಜೊತೆಯಲ್ಲಿ ಇವತ್ತು ನಾವು ನಮ್ಮ ರಾಜಕೀಯ ನಕ್ಷೆಯಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಲೀಡ್ರ್ಗಳು ಅಂತ ಅಂದ್ಕೊಳ್ತಿದ್ದೀವಿ, ಅವರೆಲ್ಲ ಗಂಗರಾಜ್ ಅವ್ರ ಜೊತೆಯಲ್ಲಿ ಅಥವಾ ಅವ್ರ ಕೈ ಕೆಳಗಡೆ ಬೆಳೆದಂಥ ಲೀಡ್ರ್ಗಳು. ಆದರೆ ಗಂಗರಾಜ್ ಅವರು ಏನೋ ಗೊತ್ತಿಲ್ಲ ಕಾರಣ, ಸ್ವಲ್ಪ ರಾಜಕೀಯದಿಂದ ನೇಪಥ್ಯಕ್ಕೆ ಹೋದರು, ಬೇರೆ ಇನ್ನೊಂದು ಉದ್ಯಮದಲ್ಲಿ ತೊಡಗಿಸ್ಕೊಂಡು ಅಲ್ಲೂ ಕೂಡ ಅದು ಭಾಳ ಒಳ್ಳೆಯ ಹೆಸರನ್ನು ಮಾಡಿದ್ರು, ಭಾಳ ಒಳ್ಳೆಯ ನಿರ್ಮಾಪಕರು. ಮತ್ತು ಈ ಚಿತ್ರೋದ್ಯಮದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಎರಡೂ ಕಡೆ ಅವರಿಗೆ ಭಾಳ ಉನ್ನತ ಸ್ಥಾನದಲ್ಲಿರುವಂಥ ಎಲ್ಲರ ಪರಿಚಯ ಇದೆ. ಇತ್ತೀಚಿನ ದಿನಗಳಲ್ಲಿ ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡಿದ್ದಾರೆ. ಈಗ ದಕ್ಷಿಣ ಭಾರತ ವಾಣಿಜ್ಯ ಮಂಡಳಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಬಹುಶಃ ಕನ್ನಡ ಚಿತ್ರೋದ್ಯಮಕ್ಕೆ ಅವರ ಕೊಡುಗೆ ಬಹಳ ದೊಡ್ಡದು. ಇಂದು ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ ಏರ್ಪಡಿಸುವ ಮೂಲಕ ಸರ್ಕಾರ ಮತ್ತು ಕನ್ನಡ ಅಕಾಡೆಮಿ ಅವರ ಪ್ರತಿಭೆಯನ್ನು ಮತ್ತು ಅವರ ಚಿತ್ರೋದ್ಯಮದ ಕೊಡುಗೆಯನ್ನು ನಾವು ಗುರುತಿಸ್ತಾ ಇದ್ದೀವಿ. ಹಿರಿಯರಾದಂಥ ಗಂಗರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮದ ಮಹತ್ವವನ್ನು ಹೆಚ್ಚು ಮಾಡಿಕೊಟ್ಟಿದ್ದಾರೆ. ಹಾಗೆ ಚಿತ್ರೋದ್ಯಮದ ಹಲವಾರು ಗಣ್ಯರು ಇವತ್ತು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಾರ್ತಾ ಇಲಾಖೆ ಮತ್ತು ಅಕಾಡೆಮಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಂದಿನ ಈ ಬೆಳ್ಳಿ ಹೆಜ್ಜೆಯ ಕೇಂದ್ರ ಬಿಂದು ನುರಿತ ಚಿತ್ರೋದ್ಯಮಿ ಹೆಚ್ ಡಿ ಗಂಗರಾಜರವರೇ, ಭಾಳ ಪ್ರೀತಿಯಿಂದ ಬಂದಂಥ ದಾಕೇಶಣ್ಣವರೇ, ಆಗಮಿಸಿರುವ ಎಲ್ಲ ಬಂಧುಗಳೇ, ಹೆಚ್ ಡಿ ಗಂಗರಾಜವ್ರ ಬಗ್ಗೆ ಅನೇಕ ವಿಚಾರಗಳನ್ನು ಬಾಬು ಅವರು ಹೇಳಿದರು, ವಿಶ್ವಕುಮಾರ್ ಅವರು ಹೇಳಿದರು. ನಾನು ಅವರ ಒಬ್ಬ ಒಡನಾಡಿಯಾಗಿ ಹಲವಾರು ಬಾರಿ ಅವರ ಕೈ ಕೆಳಗಡೆ ನಾನು ಕೆಲಸ ಮಾಡಿದ್ದುಂಟು. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಅವ್ರಿಗೆ 2 ಬಾರಿ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನಾನು 1 ಬಾರಿ ಉಪಾಧ್ಯಕ್ಷನಾಗಿ, 1 ಬಾರಿ ಕಾರ್ಯದರ್ಶಿಯಾಗಿ ಅವ್ರ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ ನನಗೆ ಕಲ್ಪಿಸಿತು. ಅವರ ಅಧ್ಯಕ್ಷ ಅಷ್ಟೇ, ಎಲ್ಲ ಕೆಲಸ ನಮ್ಮ ಜವಾಬ್ದಾರಿಗೆ ಬಿಟ್ಬಿಡೋರು. ಏನು ಮಾಡಿ ಅಂತ ಹೇಳಿದ್ರು, ಸಾರಗೋವಿಂದವರಿದ್ದಾರೆ ಕಾರ್ಯದರ್ಶಿಗಳು, ಅವರು ಏನು ಹೇಳ್ತಾರೋ ಅದನ್ನು ಮಾಡಿ ಅದಕ್ಕೆ ನಾನು ಸಹಿ ಹಾಕ್ತೀನಿ ಅಂತ. ಅಂದರೆ ಅವರು ಇನ್ನೊಬ್ಬ ಸ್ನೇಹಿತರ ಮೇಲೆ ಇದ್ದಂಥ ಪ್ರೀತಿ ವಿಶ್ವಾಸ, ಅದನ್ನು ನಾವೆಲ್ಲರೂ ಕೂಡ ಮೆಚ್ಚಿಕೊಳ್ಳಬೇಕು. ಹಾಗಂತ ನಾನು ಯಾವತ್ತೂ ಕೂಡ ವಾಣಿಜ್ಯ ಮಂಡಳಿಗೆ ಯಾವುದೇ ಕೆಟ್ಟ ಹೆಸರನ್ನು ತರುವಂಥ ಕೆಲಸವನ್ನು ಅವರ ಅವಧಿಯಲ್ಲೂ ಮಾಡಿಲ್ಲ, ಇವತ್ತು ನಾನು ಅಧ್ಯಕ್ಷನಾಗಿದ್ದೀನಿ ಇವತ್ತು ಕೂಡ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು 82 ವರ್ಷದ ಇತಿಹಾಸ ಇರುವಂಥ ಚಲನಚಿತ್ರ ವಾಣಿಜ್ಯ ಮಂಡಳಿ, ನಾವೆಲ್ಲರೂ ಕೂಡ ಅದಕ್ಕೆ ಗೌರವವನ್ನು ಕೊಡಬೇಕು. ಅನೇಕ ಜನ ಹಿರಿಯ ಮಹನೀಯರು ಕಟ್ಟಿ ಬೆಳೆಸಿದಂಥ ಸಂಸ್ಥೆ ಚಲನಚಿತ್ರ ವಾಣಿಜ್ಯ ಮಂಡಳಿ. 2ನೇ ಬಾರಿ ಅವರು
ಆ ಒಂದು ಹಂಚಿಕೆ ವಲಯದಿಂದ ಬರಬೇಕಾಗಿತ್ತು, ನಮ್ಮ ಕಣ್ಣಿಗೆ ಯಾರೂ ಕಾಣಿಸ್ತಿಲ್ಲ. ಮತ್ತೆ ನಾನೇ ಹೋದೆ ಅವ್ರ ಕಚೇರಿಗೆ, ಯಾರೂ ಇಲ್ಲ ಸರ್. ಖಂಡಿತವಾಗಿ ಮತ್ತೊಮ್ಮೆ ನೀವು ಈ ಒಂದು ಅವಕಾಶವನ್ನು ತಗೊಂಡು ಮತ್ತೆ ನೀವು ಅಧ್ಯಕ್ಷರಾಗಿ ಇನ್ನೂ ಹೆಚ್ಚಿನ ಕೆಲಸವನ್ನು ವಾಣಿಜ್ಯ ಮಂಡಳಿಯಲ್ಲಿ ಮಾಡಬೇಕಾಗಿದೆ ಅಂತ ಹೇಳಿದಾಗ ಅದಕ್ಕೂ ಕೂಡ ಅವರು ಒಪ್ಪಿಕೊಂಡು ಆವತ್ತು ಕೂಡ ಎರಡನೇ ಬಾರಿಗೆ ಅಧ್ಯಕ್ಷರಾದರು. ಅದಾದ ಮೇಲೆ ದಕ್ಷಿಣ ಭಾರತ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆ ಆಗಬೇಕಾ ಬೇಡವಾ ಅನ್ನೋ ಒಂದು ಸಂದರ್ಭ ಬಂದಾಗ ಅವತ್ತು ನಾವೆಲ್ಲರೂ ಹೇಳಿದೆವು, ನನ್ನಿಂದ ಹಿಡಿದು ಎಲ್ಲ ಹಿರಿಯರು ಹಿರಿಯರಿಗೆ ಒಂದು ಅವಕಾಶ ಕೊಟ್ಕೊಂಡ್ಬರಬೇಕಾಗಿದ್ದು ನಮ್ಮ ಎಲ್ಲರ ವಾಡಿಕೆ. ಹಾಗಾಗಿ ನಾವು ಪೈಪೋಟಿ ಮಾಡೋದು ಬೇಡ, ಕರ್ನಾಟಕದ ನಾವು ಚಿತ್ರೋದ್ಯಮದವರು ಪೈಪೋಟಿ ಮಾಡಿ ಅಲ್ಲೇ ಅಸಹ್ಯ ಅನ್ನಿಸ್ಕೊಳ್ಳೋದು ಬೇಡ. ನಾವು ಒಂದು ತೀರ್ಮಾನಕ್ಕೆ ಬರೋಣ, ಒಂದು ತೀರ್ಮಾನಕ್ಕೆ ಬಂದು ನಾವು ವಾಣಿಜ್ಯ ಮಂಡಳಿಯಿಂದ ಚಿತ್ರೋದ್ಯಮದಿಂದ ಒಬ್ಬರನ್ನ ಆಯ್ಕೆ ಮಾಡಿ ಅಲ್ಲಿಗೆ ಕಳಿಸೋಣ, ಚುನಾವಣೆ ಬೇಡ ಅಂತ ಹೇಳಿದಾಗ ಅವತ್ತು ಪ್ರತಿಸ್ಪರ್ಧೆಯಲ್ಲಿ ವಿಜಯಕುಮಾರ್ ಅವರಿದ್ದರು. ಅವ್ರನ್ನ ಮನವೊಲಿಸಿ ಇಲ್ಲ ಒಬ್ಬ ಹಿರಿಯರಿಗೆ ನಾವು ಕೊಡಬೇಕು ಅಂತ ಹೇಳಿದಾಗ ಆ ವಿಜಯಕುಮಾರ್ ಅವರು ಅದನ್ನು ಬಿಟ್ಟು ಮತ್ತು ಗಂಗರಾಜ್ ಅವರು ಏಕೈಕ ಅಭ್ಯರ್ಥಿಯಾಗಿ ಅಲ್ಲಿ ಅವಿರೋಧವಾಗಿ ಆಯ್ಕೆ ತಂದು ಇವತ್ತು ಕೂಡ ನಾವು ನೋಡ್ತಾ ಇದ್ವಿ. ಇವತ್ತಿಗೂ ಕೂಡ ಇನ್ನೂ 2 ತಿಂಗಳ ಅವಧಿ ಅವ್ರಿಗಿದೆ, ಇನ್ನೂ ಹೆಚ್ಚಿನ ಕೆಲಸವನ್ನು ಅಲ್ಲೂ ಮಾಡಬೇಕಾಗಿದೆ. ಹಾಗಾಗಿ ಅವರು ಕೇವಲ ಒಬ್ಬ ಚಿತ್ರೋದ್ಯಮಿಯಲ್ಲ, ಎಕ್ಸ್ಪೋ ಅನ್ನೋ ಒಂದು ಗಲಾಟೆ ವಿದ್ಯಾರ್ಥಿ ಜೀವನದಲ್ಲಿ ಬಹಳ ದೊಡ್ಡ ಹೋರಾಟ ಆಯಿತು, ಬಹಳ ದೊಡ್ಡ ಹೋರಾಟ. ಅವತ್ತು ಇವರನ್ನು ಫಾಲೋ ಮಾಡಿಕೊಂಡು ನನ್ನ ನಾಯಕತ್ವದಲ್ಲಿ ಹಾಸನದಲ್ಲಿ ವಿದ್ಯಾರ್ಥಿ ಚಳುವಳಿ ಆಯಿತು. ಅವತ್ತು ನೀವು ಇಲ್ಲಿ ನಮಗೆ ಹುಟ್ಟಾಕಿದ್ರಿ, ಅವತ್ತು ನಾವು ಅಲ್ಲಿ ಬೆಳೆಸಿ ಜೈಲ್ವಾಸ ಕೂಡ ಆ ಸಂದರ್ಭದಲ್ಲಿ ನಾನು ಹಾಸನದಲ್ಲಿ ಅನುಭವಿಸಿದೆ. ಅದಕ್ಕೆಲ್ಲ ಸ್ಫೂರ್ತಿ ನೀವೇ, ನೀವೊಬ್ಬ ಹುಟ್ಟು ಹೋರಾಟಗಾರರು ಹೌದು, ಒಬ್ಬ ಪ್ರೀತಿಯ ಚಿತ್ರೋದ್ಯಮಿ ಮತ್ತು ಹಂಚಿಕೆದಾರರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು ನೀವು. ಇವತ್ತು ನಿಮಗೆ ಬೆಳ್ಳಿ ಹೆಜ್ಜೆಯನ್ನು ಮಾಡ್ತಾ ಇರೋದನ್ನು ನಮಗೆ ನೋಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ. ವಿಶೇಷವಾಗಿ ನನಗೆ ಮತ್ತೊಂದು ಧೋಕೇಶಣ್ಣವ್ರನ್ನ ಈ ಒಂದು ಗಂಗರಾಜ್ ಅವರ ಒಂದು ಬೆಳ್ಳಿ ಹೆಜ್ಜೆಗೆ ಸೂಕ್ತವಾದಂಥ ಒಬ್ಬ ಅತಿಥಿ ನಮಗೆ ಬೇಕು ಅಂದಾಗ ದ್ವಾರಕೇಶಣ್ಣವರು ನಾನು ಸಲಹೆ ಮಾಡಿದೆ. ದ್ವಾರಕೇಶಣ್ಣವರು ಬರಲ್ಲ ಅಂದರು, ಇಲ್ಲ ಅಣ್ಣ ನೀವು ಬರಲೇಬೇಕು ಇದಕ್ಕೆ ಕಾರ್ಯಕ್ರಮಕ್ಕೆ ಅಂತ ಹೇಳಿದಾಗ ಬಂದರು. ಅವರಾಗಲೇ ವಿಶ್ವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ನಾನು ರಾಜಕಾರಣದ ಅನೇಕ ಫೋಟೋಗಳನ್ನು ನೋಡಿದೆ ಅಂತ ಹೇಳಿಬಿಟ್ಟು ನಿಮಗೆ ಒಂದು ಒತ್ತಾಸೆಯಾಗಿ ಒಂದು ಮಾತು ಹೇಳ್ತೀನಿ. ಎಸ್ ಎಂ ಕೃಷ್ಣ ಅವರು ಮಹಾರಾಷ್ಟ್ರಕ್ಕೆ ರಾಜ್ಯಪಾಲರಾದಂಥ ಸಂದರ್ಭ, ಅವತ್ತು ಯಾವುದೋ ಒಂದು ಚಿತ್ರಕಲಾ ಪರಿಷತ್ತಿನಲ್ಲಿ ಒಂದು ಸಮಾರಂಭ ಇತ್ತು. ಆ ಸಮಾರಂಭಕ್ಕೆ ನಾನು ಗಂಗರಾಜ್ ಅವರು ಅಲ್ಲಿ ಹೋಗಿದ್ದು, ಎಸ್ ಎಂ ಕೃಷ್ಣ ಅವರು ಅಲ್ಲಿದ್ದರು. ಎಸ್ ಎಂ ಕೃಷ್ಣ ಅವರು ಗಂಗರಾಜ್ ಅವ್ರನ್ನ ನೋಡಿದ ತಕ್ಷಣ ಬನ್ನಿ ಬನ್ನಿ ನಮ್ಮನ್ನೆಲ್ಲ ಏನೇನೋ ಮಾಡಿದ್ರೆ ನೀವೇನೂ ಆಗಲಿಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ಒಬ್ಬ ರಾಜ್ಯಪಾಲರು ಒಬ್ಬ ಮುಖ್ಯಮಂತ್ರಿ ಆದಂಥವರು ಗಂಗರಾಜ್ ಅವ್ರ ಮೇಲೆ ಇಟ್ಟಂಥ ಪ್ರೀತಿ ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ನೀವು ತೊಗೊಂಬಂದ್ರಿ, ಆದರೆ ನೀವು ರಾಜಕಾರಣದಲ್ಲಿ ಏನೂ ಆಗಲಿಲ್ಲ, ಅದು ನನಗೆ ಬೇಸರ ಅಂತ ಹೇಳ್ಬಿಟ್ಟು ಇವತ್ತು ಅವರೇನಾದರೂ ಮನಸ್ಸುಪಟ್ಟು ಸರ್ಕಾರದಲ್ಲಿ ಹೋಗಿ ನಾನು ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ಕಾಂಗ್ರೆಸ್ಗೆ, ನನ್ನನ್ನು ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡಿ ಅಂತ ಹೇಳಿದ್ರೆ ಯಾರೂ ಇಲ್ಲ ಅಂತ ಹೇಳ್ತಿರಲಿಲ್ಲ. ಅವರು 2 ಬಾರಿ ಚುನಾವಣೆಗೆ ನಿಂತರು ಇರ್ಬೋದು, ಆದರೆ ಇವತ್ತು ಅವರು ಆ ಶ್ರಮವನ್ನು ಕಾಂಗ್ರೆಸ್ಗೆ ತೆಗೆದಿದ್ದಾರೆ. ಅಂತಹ ವ್ಯಕ್ತಿ ಇವತ್ತು ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ದೇ ಯಾರ ಹತ್ರನೂ ಬೇಡದೇ ಸ್ವಂತ ವ್ಯಕ್ತಿತ್ವದಿಂದ ಬೆಳೆದು ಬಂದಂಥವರು ಗಂಗರಾಜ್ ಅವರು. ಇವತ್ತು ನಿಜವಾಗಿ ನಾನು ನನಗೆ ಖುಷಿ ಆಗ್ತಾ ಇದೆ. ಅವರ ಒಂದು ಈ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸಂಭ್ರಮದಿಂದ ನೋಡ್ತಾ ಇದ್ದೀವಿ. ನಿಮ್ಮ ಬೆಳೆದು ಬಂದ ದಾರಿ ಎಲ್ಲರೂ ಕೂಡ ನೋಡಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ತಾ ಇರೋದ್ರಿಂದ ನಾನು ನಿಮ್ಮ ಎಲ್ಲ ಹೋರಾಟಗಳಲ್ಲಾಗಿರ್ಬೋದು, ಚಿತ್ರೋದ್ಯಮದ ಸಮಸ್ಯೆಗಳಲ್ಲಾಗಿರ್ಬೋದು, ಯಾವುದೇ ಸಂದರ್ಭದಲ್ಲೂ ಕೂಡ ಸದಾ ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ನಮ್ಮ ಜೊತೆ ಇರ್ತೀರಾ. ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಕನ್ನಡದ ಬೆಳವಣಿಗೆಯನ್ನು ಚಿತ್ರೋದ್ಯಮದ ಬೆಳವಣಿಗೆಯನ್ನು ಒಟ್ಟೊಟ್ಟಾಗಿ ಮಾಡೋಣ ಚಿತ್ರರಂಗ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಸೋಫಾದಲ್ಲಿ ಮುಂದ್ಗಡೆ ಕೂತಿರೋರಿಗೆ ನಮಸ್ಕಾರ, ಹಿಂದ್ಗಡೆ ಕೂತಿರೋರಿಗೆ ನಮಸ್ಕಾರ, ತುಂಬ ಹಿಂದ್ಗಡೆ ಕೂತಿರೋರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಚಲನಚಿತ್ರರಂಗದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಈ ಬೆಳ್ಳಿ ಹೆಜ್ಜೆಯನ್ನು ಚಲನಚಿತ್ರ ಅಕಾಡೆಮಿಯವರು ಮಾಡ್ತಾ ಇದ್ದಾರೆ. ಅವರಿಗೆ ಕನ್ನಡ ಚಿತ್ರರಂಗದ ಪರವಾಗಿ ನನ್ನ ವಂದನೆಗಳು.
ಎಚ್ ಡಿ ಗಂಗರಾಜ್, ಜಿ ಫಾರ್ ಗಂಗರಾಜ್, ಜಿ ಫಾರ್ ಗಂಗರಾಜ್, ಜಿ ಫಾರ್ ಗಾಂಧಿನಗರ, ಜಿ ಫಾರ್ ಗೋಲ್ಡ್. ಅಂದರೆ ಗಾಂಧಿನಗರದ ಗೋಲ್ಡ್ ಗಂಗರಾಜ್. ಇದು ನಾನು ಹೇಳಿದ್ದಲ್ಲ, ಅಥವಾ ಭಾಷಣದಲ್ಲಿ ಹೇಳಬೇಕು ಅಂತ ಹೇಳಿದ ವಿಷಯವಲ್ಲ ಇದು, ಪ್ರತಿಯೊಬ್ಬ ನಿರ್ಮಾಪಕನು ಹೇಳ್ತಿದ್ದ ವಿಷಯ. ಬಹಳ ಬುದ್ಧಿವಂತರು ಗಂಗರಾಜರವರು. ಇತ್ತು, ಈಗಲೂ ಇದೇನೋ ಅದು. ಗಂಗರಾಜವರು ಯಾವುದಾದರೂ ಸಿನಿಮಾವನ್ನು ಮುಟ್ಟಿದ್ದಾರೆ ಅಂದರೆ ಅದಕ್ಕೆ ಗೋಲ್ಡನ್ ಟಚ್ ಅಂತ ಹೆಸರು ಬರೋದು. ಎಲ್ಲ ಸಿನಿಮಾ ತಗೋತಾ ಇರಲಿಲ್ಲ ಗಂಗರಾಜು, ಬಹಳ ಬುದ್ಧಿವಂತ. ಸರಿಯಾದ ಸಿನಿಮಾವನ್ನು ನೋಡಿ ತಗೊಳ್ಳೋರು, ಅವ್ರು ತಗೊಂಡ್ರು ಅಂದ್ರೆ ಆ ಸಿನಿಮಾ ಹಿಟ್ಟು. ಅದಕ್ಕೆ ಅವರು ನನ್ನ ಸಿನಿಮಾ ಯಾವುದು ಇವತ್ತಿನವರೆಗೂ ತಗೊಂಡಿಲ್ಲ, ತಗೊಂಡಿಲ್ಲ. ಆದರೆ ಇದೆ ಎಲ್ಲೋ ದ್ವಾರಕೀಶ್ಗೆ ಗೋಲ್ಡನ್ ಟಚ್ ಕೊಟ್ಟದು ನಮ್ಮ ಗಂಗರಾಜವರು. ಅದು ಯಾವ ಸಿನಿಮಾ ಅಪ್ಪ ಅಂದರೆ ಆಪ್ತ ಮಿತ್ರಕ್ಕೆ ಗಂಗರಾಜವರವರ ಗೋಲ್ಡನ್ ಟಚ್ ಇತ್ತು, ಗೊತ್ತಾಗಲಿಲ್ಲ ಅಷ್ಟು ಜನಕ್ಕೆ. ಅದನ್ನು ನಾನು ಹೇಳಲೇಬೇಕು, ಇಟ್ಸ್ ಮೈ ಡ್ಯೂಟಿ ಟು ಟೆಲ್ ದಟ್ ಹಿಯರ್. ಎಲ್ಲ ನನಗೆ ಹಣ ಬೇಕಾಗಿತ್ತು ಡಬ್ಬಿಂಗ್ ಸಮಯ, ಗೊತ್ತೇ ಇದೆ ನಿಮಗೆ. ನಿರ್ಮಾಪಕನಾಗಿ ಏನೇ ನನ್ನ ಹತ್ರ ಇದೆ ಅಂದರೂ ಎಲ್ಲೋ ಒಂದು ಸ್ವಲ್ಪ ತಾಪತ್ರಯಗಳು ಬರೋದು ಉಂಟು, ಅದು ಕತ್ತಿತ್ತ ಬುಟ್ಟಿ. ನಾನು ಹೋದೆ ಗಂಗರಾಜವರ ಆಫೀಸ್ಗೆ, ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಹೋಗಿ ಬಹಳ ವಿಶ್ವಾಸದಿಂದ ಕರೆದ್ರು. ಅಪರೂಪ, ನಾನು ಹೋಗಿದ್ದೆ ಅಪರೂಪ ಅವರ ಆಫೀಸ್ಗೆ, ಬಹಳ ಸಂತೋಷದಿಂದ ನನ್ನನ್ನು ಕರೆದ್ರು. ಏನು ಬಂದ್ರಿ ನೀವು, ಏನು ಬೇಕು ನಿಮಗೆ ಅಂದರು. ಗಂಗರಾಜ್, ಯಾವತ್ತೂ ನಿಮ್ಮನ್ನು ಕೇಳಿಲ್ಲ, ನನಗೆ ಸ್ವಲ್ಪ ಹಣ ಬೇಕಾಗಿದೆ ಎಂದೆ. ತುಟಿ ಪಿಟಿಕ್ ಮಾತಾಡಲಿಲ್ಲ, ಏನು ಅಂತ ಕೇಳಿಲ್ಲ. ನಿಮಗೆ ಎಷ್ಟು ಬೇಕು ಅಂದರು, 5 ನಿಮಿಷದಲ್ಲಿ ನನಗೆ ಬೇಕಾದ ಹಣವನ್ನು ಚೆಕ್ ಮೂಲಕ ಬರೆದುಕೊಟ್ರು. ಅಷ್ಟೇ ಅಲ್ಲ, ನಂತರ ಆ ಆಪ್ತ ಮಿತ್ರ ಸಿನಿಮಾ ಬೇರೆ ಹಂಚಿಕೆದಾರರಿಗೆ ಹೋಯಿತು, ಅವ್ರು ನಾನು ತಗೋತೀನಿ ಅಂದರು. ಆದರೆ ಗಂಗರಾಜವ್ರ ಹತ್ರ ದುಡ್ಡು ಇಸ್ಕೊಂಬಿಟ್ಟಿದ್ದೆ ನಾನು, ನಾನು ಹೆಂಗೆ ಸಿನಿಮಾ ರಿಲೀಸ್ ಮಾಡೋದು, ಭಾಳ ಕಷ್ಟವಾದ ವಿಷಯ. ಬೆಂಗಳೂರು ಬೆಕ್ಕಟ್ಟಿ ಎಲ್ಲ ಬಿಟ್ಟುಕೊಟ್ರೆ ಮಾತ್ರ ನಾನು ಆ ಸಿನಿಮಾನ ತಗೋತೀನಿ ಅಂತ ಆತ ಹೇಳ್ದ. ಎಲ್ಲವೂ ಗಂಗರಾಜ್ ಅವ್ರನ್ನ ಕೇಳಬೇಕಾಗಿತ್ತು. ನಾನು ಹೋದೆ ಗಂಗರಾಜ್ ಅವ್ರಿಗೆ ಕೇಳಿದೆ, ನಾನು ಈ ಥರ ಈ ಸಿನಿಮಾನ ನೀವು ಬಿಟ್ಕೊಡ್ಬೇಕು ಅಂತ. ಅವರು ಒಂದು ಮಾತಂದರು ನನಗೆ, ದ್ವಾರಕೀಶ್ ಅವರೇ, ನಿಮಗೆ ಒಳ್ಳೆಯದಾಗತ್ತು ಅಂದರೆ ಖಂಡಿತ ನಾನು ಬಿಟ್ಕೊಡ್ತೀನಿ, ನನಗೇನು ಕೊಡಬೇಡಿ ನೀವು ಅಂದರು. ಅವರು ಕೊಟ್ಟಿದ್ದ ಹಣಕ್ಕೆ 1 ರೂಪಾಯಿ ಬಡ್ಡಿ ಕೂಡ ಇಸ್ಕೊಳ್ಳಿಲ್ಲ ಅವರು. ಎಲ್ಲರೂ ಮಾಡಲ್ಲ ಇದನ್ನು, ಅದರಲ್ಲೂ ಗಾಂಧಿನಗರದಲ್ಲಿ ಮಾಡಬೇಕು ಅಂದರೆ ಭಾಳ ಕಷ್ಟ ಇದು. ಮಾಡಿದ್ರು ಗಂಗಣ್ಣ, ನಾನಂತೂ ಯಾವತ್ತೂ ಮರೆಯಲ್ಲ ಗಂಗರಾಜ್. ಅದಕ್ಕೆ ಹೇಳಿದ್ದು ನಾನು, ಗಂಗರಾಜು ಹ್ಯಾಸ್ ಗಾಟ್ ಎ ಗೋಲ್ಡನ್ ಟಚ್, ಹೀ ಹ್ಯಾಸ್ ಗಾಟ್ ಎ ಗೋಲ್ಡನ್ ಟಚ್. ಎಲ್ರಿಗೂ ಬರಲ್ಲ ಅದು, ಎಲ್ರಿಗೂ ಬರಲ್ಲ ಕೈ. ಕೆಲವು ಡಾಕ್ಟರ್ಗಳಿಗೆ ಗೋಲ್ಡನ್ ಟಚ್ ಇರುತ್ತೆ, ಕೆಲವು ಮೇಸ್ಟ್ರುಗಳಿಗೆ ಗೋಲ್ಡನ್ ಟಚ್ ಇರುತ್ತೆ, ಎಲ್ಲೋ ಅಪರೂಪ ಒಬ್ಬ ಫೈನಾನ್ಷಿಯರ್ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ಗೋಲ್ಡನ್ ಟಚ್ ಅನ್ನೋದು ಬರೋದು, ಅದು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ. ಆ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ನಮ್ಮ ಗಂಗರಾಜವರಿಗಿದೆ ಅಂಥ ಗಂಗರಾಜವರು ಎಲ್ಲೋ ನನಗೆ ಆ ಗೋಲ್ಡನ್ ಟಚ್ನ ಕೊಟ್ಟು ನನ್ನ ಚಿತ್ರ ಆಪ್ತ ಮಿತ್ರ ಚಿತ್ರವನ್ನು ನನ್ನ ಬದುಕನ್ನೇ ಚೇಂಜ್ ಮಾಡಿದ ಚಿತ್ರವನ್ನು ಕೊಟ್ಟವರು ಗಂಗರಾಜ್. ಇಂಥ ಗಂಗರಾಜ್ ಅವರಿಗೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ, ಸ್ವಲ್ಪ ನಿಧಾನವಾದರೂ ಪರವಾಗಿಲ್ಲ ಅಂತ ಬೆಳ್ಳಿ ಹಬ್ಬವನ್ನು
ಈಗ ಮಾಡ್ತಾ ಇದ್ದೀವಿ ನಾವು, ಭಾಳ ಬೇಗ ಮಾಡಬೇಕಾಗಿತ್ತು ಅವ್ರಿಗೆ. ನಿಜವಾಗಲೂ ಅದು ಬೆಳ್ಳಿ ಹಬ್ಬವಲ್ಲ, ಇದು ಚಿನ್ನದ ಹಬ್ಬ. ಸಾಧನೆ ಅವರದು ಭಾಳ ಇದೆ. ಎಲ್ಲರೂ ಆಗಲೇ ಹೇಳಿದ್ರು ಮಾತಲ್ಲಿ, ಅವರ ಫೋಟೋಗಳನ್ನು ನೋಡಿದ್ವಿ, ಅವರ ಸಾಧನೆಗಳು ಏನು ಅಂತ ನಮಗೆ ಗೊತ್ತಾಗುತ್ತೆ ಅಂತ. ನಾನು ನೋಡಿದೆ ಫೋಟೋಗಳು. ಬಹಳ ಚಿಕ್ಕ ವಯಸ್ಸಿಂದ ಹುಡುಗರಾಗಿದ್ದಾಗಲೇ, ಸ್ಟೂಡೆಂಟ್ ಆಗಿದ್ದಾಗಲೇ ರಾಜಕೀಯವಾಗಿ ಬಹಳ ಕಷ್ಟಗಳನ್ನು ಪಟ್ಟಿದ್ದಾರೆ. ಬ್ರೇವ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಧೈರ್ಯ, ಸಾಹಸ, ಇದೆಲ್ಲವನ್ನು ಸಾಧನೆ ಮಾಡಿಕೊಂಡು ಸಾಹಸದಿಂದ ಜೀವನದಲ್ಲಿ ಎಲ್ಲವನ್ನು ಎದುರಿಸಿ ಬಂದಿದ್ದಾರೆ ನಮ್ಮ ಗಂಗರಾಜಣ್ಣ. ಅವರಿಗೆ ದೇವರು 100 ವರ್ಷ ಆಯಸ್ಸುಗಳನ್ನು ಕೊಟ್ಟಿರಲಿ, ಎಲ್ಲ ರೀತಿಯಲ್ಲಿ ಅವರಿಗೆ ಸುಖವನ್ನು ಕೊಡಲಿ ಆ ದೇವರು. ಈ ಬೆಳ್ಳಿ ಹಬ್ಬ, ಈ ಚಿನ್ನದ ಹಬ್ಬ ನಮ್ಮೆಲ್ಲರ ಆಪ್ತ ಹೃದಯದಲ್ಲಿರುವ ಈ ಒಂದು ಸಂತೋಷದ ಸಮಯ ಎಲ್ಲರಿಗೂ ಸಂತೋಷವನ್ನು ಹೆಚ್ಚಾಗಿ ತಂದುಕೊಡಲಿ ಅಂತ ಹೇಳ್ತಾ ಗಂಗರಾಜವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ನನ್ನ ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತಾ, ನೀವೆಲ್ಲರೂ ಸೇರಿದ್ದೀರಾ, ಅತಿರಿಕ್ತ ಮಹಾರಥರು, ಘಟಾನುಘಟಿಗಳು, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಗಂಗಣ್ಣನ ಮೇಲೆ ಇರಲಿ. ಆ ಗಂಗಣ್ಣ ಸದಾ ನಗನಗುತ್ತಾ ಇರಲಿ. ಕರ್ನಾಟಕ ಫಿಲಮ್ ಚೇಂಬರ್ ಅಲ್ಲದೆ ಸೌತ್ ಇಂಡಿಯನ್ ಫಿಲಮ್ ಚೇಂಬರ್ ಅಲ್ಲಿಯೂ ಅಧ್ಯಕ್ಷರಾಗಿ ತಮ್ಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿದ್ದರೂ ಅವರ ಸಾಧನೆ ಶಾಶ್ವತವಾಗಿರುತ್ತೆ, ಏನೇ ಮಾಡಲಿ ಅದು ನಿರಂತರವಾಗಿರುತ್ತೆ ಅಂತ ನನ್ನ ನಂಬಿಕೆ ನನಗಿದೆ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಸ್ಕಾರಗಳನ್ನ ಹೇಳ್ತೀನಿ. ನಮಸ್ಕಾರ, ನಮಸ್ಕಾರ. ಶ್ರೀ ತಿಪ್ಪು ರಘುರವರು, ಹಿರಿಯ ನಿರ್ದೇಶಕರು ತಿಪ್ಪು ರಘು, ಶ್ರೀ ರಾಜೇಂದ್ರರು. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದೇನೆ. ಇವರ ಎಲ್ಲ ಸಾಧನೆಗಳಲ್ಲಿ ಅವರ ಸಾಧರ್ಮಿಣಿಯ ಒಂದು ಪಾತ್ರ ಇದ್ದೇ ಇರುತ್ತೆ. ಅವರು ಇಂಥ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ತುಂಬಾ ಔಚಿತ್ಯವಾದದ್ದು. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದೇನೆ. ಶ್ರೀ ಗಂಗರಾಜರವರ ಸಾಧರ್ಮಿಣಿ ಸೌಭಾಗ್ಯರವರು. ಈಗ ಚಿತ್ರರಂಗದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಶ್ರೀ ಗಂಗರಾಜರವರಿಗೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಬೆಳ್ಳಿ ಹೆಜ್ಜೆಯ ಸಂದರ್ಭದಲ್ಲಿ ಅಭಿನಂದನಾ ಸಮಾರಂಭ. ನಗುಮೊಗದ ಸಾಧಕ, ಚಿತ್ರರಂಗದ ಯಶಸ್ಸಿಗೆ, ಚಿತ್ರವೊಂದರ ಸಾಧನೆಯ ಹಿಂದೆ ವಿತರಣಾ ವಲಯದ ಪಾತ್ರವು ಬಹಳ ಮಹತ್ವದ್ದು. ಈ ರೀತಿಯಲ್ಲಿ ಅವರೊಬ್ಬರು ಸಾಧಕ, ಅವರ ಬದುಕು ಸಾಧನೆಗಳ ಸಂಭ್ರಮಗಳ ಮೆರವಣಿಗೆ. ಸಿನಿಮಾ ಜಗತ್ತಿನಲ್ಲಿ ಎಲ್ಲ ಹಿರಿಯ ಕಿರಿಯರೊಂದಿಗೆ ಸಮಾನ ಪ್ರೀತಿ ಪಡೆದ ಶ್ರೀ ಗಂಗರಾಜರವರು ಆತ್ಮೀಯ ಬಳಗದಲ್ಲಿ ರಜನಿಕಾಂತ್ರಂತಹ ಮೇರು ನಟರು ಇದ್ದಾರೆ. ಆಫೀಸಿನಲ್ಲಿ ದುಡುವ ಕಾರ್ಮಿಕರು ಇದ್ದಾರೆ. ದಕ್ಷಿಣ ಭಾರತದ ಎಲ್ಲ ಭಾಷಾ ಚಿತ್ರಗಳ ವಿತರಣೆಯ ಹೆಗ್ಗಳಿಕೆ ಇವರದು. ಅದರಲ್ಲಿ ಕನ್ನಡದ ಪಾಲು ಹೆಚ್ಚಾಗಿದೆ. ಉತ್ತಮ ಚಿತ್ರಗಳನ್ನು ನಿರ್ಮಿಸುವ ಮೂಲಕ ಸದಭಿರುಚಿಯ ಚಿತ್ರಗಳ ಪಾಲಿಗೆ ತಮ್ಮ ಕೊಡುಗೆ ನೀಡುವ ಗಂಗರಾಜರವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಚಲನಚಿತ್ರ ವಿತರಕರ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ವಿದ್ಯಾರ್ಥಿ ದಶೆಯಿಂದಲೇ ಸಮಾಜ ಸೇವೆಗೆ ಮನಸ್ಸೊತ್ತ ಗಂಗರಾಜರವರು 1970 ಎಕ್ಸ್ಪೋ 70 ಪ್ರತಿರೋಧ ಚಳುವಳಿಯ ಮುಂಚೂಣಿಯಲ್ಲಿದ್ದವರು. ಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಅಂದುಕೊಂಡು ಪಾಲಿಸುವ ನಗು ಜಗತ್ತು ನಿನ್ನೊಂದಿಗೆ ನಗುತ್ತದೆ ಎನ್ನುವ ತತ್ವದೊಂದಿಗೆ ಬದುಕಿದ ಶ್ರೀ ಗಂಗರಾಜರವರಿಗೆ ಅಭಿನಂದನೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ನಡೆಸುತ್ತಿರುವ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇರುವವರು ಚಾಮುಂಡೇಶ್ವರಿ ಸ್ಟುಡಿಯೋಸ್ನ ಮಾಲೀಕರಾದ ರಾಜಲಕ್ಷ್ಮಿ ಮತ್ತು ಅವರ ಮನೆಯವರು. ಅವರು ಈ ಒಂದು ಬೆಳ್ಳಿ ಹೆಜ್ಜೆ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಒಂದು ಥಿಯೇಟರ್ನ ನೀಡೋದ್ರಿಂದ ಹಿಡಿದು ಇಲ್ಲಿನ ಸರಿ
ಚಾಮುಂಡೇಶ್ವರಿ ಸ್ಟುಡಿಯೋಸ್ನ ಮಾಲೀಕರಾದ ನಿಂತ್ಕೊಂಡ್ಬಿಡಿ ರಾಜಲಕ್ಷ್ಮಿ ಮತ್ತು ಅವರ ಕುಟುಂಬ ವರ್ಗದವರಿಂದ ಬನ್ನಿ ನೀವು ನಿಂತ್ಕೊಳ್ಳಿ ಸರ್ ಬಲ್ಗಡೆ ಚಾಮುಂಡೇಶ್ವರಿ ಸ್ಟುಡಿಯೋಸ್ನ ಪರವಾಗಿ ಶ್ರೀ ಗಂಗರಾಜು ಮತ್ತು ಅವರ ಸಾಧರ್ಮಿಣಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ ಸರ್ ಒಂದು ನಿಮಿಷ ಹಾಂ ಇರಿ ಸರ್ 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 ಇಲ್ಲಿ ನೋಡಿ ಈ ಒಂದು ಸಂದರ್ಭದಲ್ಲಿ ಮೇಡಮ್ ಇಲ್ಲಿ ನೋಡಿ ಶ್ರೀ ಕೆ ಜೆ ಜಾರ್ಜ್ ಅವರು ಶ್ರೀ ರಘುರವರನ್ನ ಕಳಿಸ್ಕೊಟ್ಟಿದ್ದಾರೆ ಅವರ ಪರವಾಗಿ ಅವರು ಆರನೇ ಬೆಳ್ಳಿ ಹೆಜ್ಜೆಯ ಹಬ್ಬ ಅಂತಲೇ ಹೇಳಬೇಕಾಗತ್ತೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸಮಗ್ರವಾಗಿ ಈ ಕಾರ್ಯವನ್ನು ಮಾಡ್ಕೊಂಡು ಬರ್ತಾಯಿದೆ. ಈ ಒಂದು ಕಾರ್ಯಕ್ರಮದ ಇಂದಿನ ಮುಖ್ಯ ಆಕರ್ಷಣೆ ನಿಮ್ಗೆ ಆಗಲೇ ಗೊತ್ತಾಗಿರೋದು ಅಂತ, ಹಾಗಾಗಿ ಹೆಚ್ ಡಿ ಗಂಗರಾಜ್. ಆ ಹೆಚ್ ಡಿ ಗಂಗರಾಜ್ ಅನ್ನೋದರಲ್ಲೇ ಎಂಥ ಪವರ್ ಇದೆ ಅಂದರೆ ಹೈ ಡೆಫಿನಿಷನ್. ಇವತ್ತೆಲ್ಲ ನಾವು ಟಿ ವಿ ಮಾಧ್ಯಮದಲ್ಲಿ ನೋಡ್ತಿರ್ತೀವಿ, ಏನಾದರೂ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತಂದರೆ ಹೆಚ್ ಡಿ ಟಿ ವಿ ಬೇಕು ಅಂತೀವಿ, ಅಂದರೆ ಹೈ ಡೆಫಿನಿಷನ್. ಸೊ ಆ ಇನ್ಶಿಯಲ್ಸಲ್ಲೇ ಆ ಒಂದು ಯೋಗವನ್ನು ಯೋಗ್ಯತೆಯನ್ನು ಪಡೆದಿದ್ದಾರೆ ನಮ್ಮ ಗಂಗಣ್ಣ. ಮತ್ತೊಂದು ನಿಮಗೆಲ್ಲ ಗೊತ್ತಿಲ್ಲದಿರೋ ವಿಚಾರ ಏನಂತಂದರೆ, ವಿದ್ಯಾರ್ಥಿ ದಿನಗಳಲ್ಲಿ ಅವರು ನಮ್ಮ ನಾಯಕರು. ಅವರು ಆರ್ ಸಿ ಕಾಲೇಜಲ್ಲಿದ್ದರು, ನಾನು ನ್ಯಾಷನಲ್ ಕಾಲೇಜಲ್ಲಿದ್ದೆ. ಅವ್ರಿಗಿನ್ನ 2 ವರ್ಷ 3 ವರ್ಷ ಅಂದರೆ ವಿದ್ಯೆಯಲ್ಲಿ ನಾನು ಬಿ ಎಸ್ ಸಿ ಪಿ ಯು ಸಿನಲ್ಲಿದ್ದೆ ಅಂತ ಕಾಣುತ್ತೆ. ಅವರು ಆಗಲೇ ಕಾಮರ್ಸ್ ಇದು ಓದ್ತಾಯಿದ್ರು. ಆವಾಗ ಬಹುಶಃ ನಮ್ಮೆಲ್ರಿಗೂ ಒಂದು ಸಂಚಲನ ಮೂಡಿಸಿದ್ರು ಅಂದರೆ ಎಕ್ಸ್ಪೋ 70. ಆ ಎಕ್ಸ್ಪೋ 70 ತಕ್ಷಣ ನಮಗೇನಾಯಿತು ಅಂತಂದರೆ, ಅದೊಂದು ಮಹತ್ತರವಾದ ಒಂದು ವಿದ್ಯಾರ್ಥಿಯ ದಿನಗಳಲ್ಲಿ ಬದಲಾವಣೆಯನ್ನು ಮಾಡಿದಂಥ ದಿನಗಳು ನಮಗೆ. ಅಂದರೆ ಹೋರಾಟ ಮತ್ತು ನ್ಯಾಯಕ್ಕೋಸ್ಕರ ಹೋರಾಡಿದ ದಿನ. ಯಾವುದೋ ಒಂದು ಸರ್ಕಾರದ ಕಾರ್ಯಕ್ರಮವನ್ನು ಇನ್ಯಾರೋ ವಿದ್ಯಾರ್ಥಿಗಳು ಮತ್ತು ಇನ್ಯಾರ್ದೋ ಹೆಸರು ಹೇಳಿಕೊಂಡು ಬೇರೆ ಯಾರೋ ಹೋಗ್ತಾರೆ ಅಂತ ಹೇಳಿದಾಗ, ಅವತ್ತೇ ಇವರು ರುದ್ರತಾಂಡವವನ್ನು ಮಾಡಿದ್ರು. ಅಂದರೆ ದೇರ್ ವಾಸ್ ಅ ಪವರ್ ಹೌಸ್. ಆ ಪವರ್ ಹೌಸ್
ಅವತ್ತಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಅದು ಸುಮಾರು ಅಂದರೆ 70ರ ದಶಕದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದರು ವೀರೇಂದ್ರ ಪಾಟೀಲ್ ಅವರ ಸರ್ಕಾರನೇ ಬೀಳೋ ಹಾಗಾಯಿತು. ಅದ ನಂತರ ಅಲ್ಪಸಂಖ್ಯಾತರ ನಾಯಕ ಕನ್ನಡದ ಕಣ್ಮಣಿ ದೇವರಾಜ ಅರಸ್ ಅವರ ಒಡನಾಟ ಬೆಳೆದು ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಇಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರೆಗೂ ಎಲ್ಲ ಮುಖ್ಯಮಂತ್ರಿಗಳ ಒಂದು ಅವರ ಒಂದು ಒಡನಾಟ ಇವರಿಗಿದೆ. ಮತ್ತು ಒಂದು ವಿದ್ಯಾರ್ಥಿ ದೇಶದಲ್ಲಿ ವಿದ್ಯೆ ಮುಗಿಸಿದ ನಂತರ ಒಂದು ಕವಲು ಹೊಡೆಯುತ್ತೆ ಯಾವಾಗಲೂ ಅಷ್ಟೇ. ಒಬ್ಬರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ಲಾಯರ್ ಆಗಬೇಕು, ಅದು ಇದು 108 ಇರುತ್ತೆ. ಆದರೆ ಅವತ್ತು ಅವರು ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ರೆ ಇವತ್ತು ಅವರು ಮುಖ್ಯಮಂತ್ರಿ ಆಗಿದ್ರು ಏನೋ ಗೊತ್ತಿಲ್ಲ. 3 ಬಾರಿ ಅವರು ಎಲೆಕ್ಷನ್ ನಿಲ್ತಾರೆ, ಅಪಜಯ ಅವರು ಹೊಂತಾರೆ, ಆದರೆ ಅದ್ರ ಬಗ್ಗೆ ಅವರು ಕಿಂಚಿತ್ತು ಯೋಚನೆ ಮಾಡೋದಿಲ್ಲ. ಅವರಿಗೆ ಜಯ ಬೇರೆ ಕಡೆ ಇದೆ ಅಂತ ಗೊತ್ತಿತ್ತು ಅಂತ ಕಾಣುತ್ತೆ. ಹಾಗಾಗಿ ಅವರ 2 ರಾಜಕೀಯ ಮತ್ತು ಚಲನಚಿತ್ರ ರಂಗವನ್ನು ಆಯ್ಕೆ ಮಾಡಿದಾಗ ಚಲನಚಿತ್ರರಂಗ ಅವ್ರನ್ನ ಎತ್ತಿ ಹಿಡಿಯುತ್ತೆ. ಎಲ್ಲ ಕಡೆ ಸಕ್ಸಸ್, ಎಲ್ಲ ಕಡೆ ಸಕ್ಸಸ್. ಬಹುಶಃ ನೀವು ಇಂದಿನ ಡಾಕ್ಯುಮೆಂಟ್ರಿಲಿ ನೋಡಿರ್ಬೋದು, ಅವರು ಅವತ್ತು MGR ಚಿತ್ರವನ್ನು ತೆಗೆದುಕೊಳ್ಳುವ ಸ್ಥಿತಿ ಹೇಗಿತ್ತು ಅಂತಂದರೆ ಬಹುಶಃ ಅದರಲ್ಲಿ ಹೇಳಿರಲಿಲ್ಲ. ಆ ಸಿನಿಮಾಗೆ ಬಂಡವಾಳ ಹಾಕತ್ರ ಅವ್ರ ಹತ್ರ ದುಡ್ಡು ಇರಲಿಲ್ಲ. ಕೇವಲ ಒಬ್ಬ ಸ್ನೇಹಿತನಿಗೆ ಸಹಾಯ ಮಾಡೋಕ್ಕೆ ಹೋಗಿ ಬೆಂಗಳೂರಿಂದ ಅವತ್ತು ಅವರು ಪ್ರಯಾಣ ಮಾಡ್ತಾರೆ ಕೊಯಂಬತ್ತೂರಿಗೆ. ಅಲ್ಲಿ ಆ ಸ್ನೇಹಿತನಿಗೆ ಸಹಾಯ ಮಾಡೋಕ್ಕೋಸ್ಕರ ಹೋದಾಗ ಅಲ್ಲಿ ಒಬ್ಬ ಮಿನಿಸ್ಟರ್ ಪರಿಚಯ ಆಗಿ ಅವರ ಒಂದು ತಾಪತ್ರಯನೋ ಪರಿಹಾರ ಆಗತ್ತೆ, ಇವರಿಗೆ ಒಂದು ಲಕ್ಷ್ಮಿ ಒಲಿದು ಬಿಡುತ್ತೆ. ಅದು ಆ ಚಿತ್ರದ ಒಂದು ರೀಲ್ಸ್ನೆಲ್ಲ ತೊಗೊಂಡ್ಬರ್ತಾರೆ. ಆದರೆ ಅಲ್ಲಿ ಯಾರೋ ಹೇಳ್ತಾರೆ, ಇಲ್ಲಿ ಬಂದಮೇಲೆ ಹೇಳ್ತಾರೆ, ಬೇಡ ಯಾತಕ್ಕೆ ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಮಾಡಬೇಕು, ಫಸ್ಟ್ ಹ್ಯಾಂಡೇ ಮಾಡೋಂತ ಇವರು ತೀರ್ಮಾನ ಮಾಡಿ ಹೊಸ ಚಿತ್ರವನ್ನೇ ಇವರು ವಿತರಣೆ ಮಾಡ್ತಾರೆ. ಅಲ್ಲಿ ಕೂಡ ಅವರು ಜೈವನ ಗಳಿಸ್ತಾರೆ. ಇವರಿಗೆ ಮೊದಲನೇ ಎತ್ತಿ ಹಿಡಿದ ವಿಚಾರ ಅಂದರೆ ಸೊಮ್ಮೊಕ್ಕಡ್ದಿ ಸೋಕೊಕ್ಕಡ್ದಿ. ಹೌದಾ ಸರ್? ಸೊಮ್ಮೊಕ್ಕಡ್ದಿ ಸೋಕೊಕ್ಕಡ್ದಿ ಇದರಲ್ಲೇ ತಿಳ್ಕೊಳ್ಳಿ, ಚಿತ್ರರಂಗದಲ್ಲಿ ಸೊಮ್ಮೊಕ್ಕಡ್ದಿ ಸೋಕೊಕ್ಕಡ್ದಿ ಅನ್ನೋವಾಗಲೇ ಇವರು ಹೇಗೆ ಬಂದಂತ. ಸರ್ ಭಾಳ ಸಂತೋಷ ಸರ್, ನಿಮ್ಮನ್ನು ನಾನು ವಿದ್ಯಾರ್ಥಿ ದಿನಗಳಲ್ಲಿ ನಮ್ಮ ನಾಯಕರಾಗಿದ್ದಿರಿ, ಈಗ ಕೂಡ ನೀವು ನಮ್ಮ ನಾಯಕರಾಗಿದ್ದೀರ. ಸರ್ ನಿಮ್ಮ ಬಗ್ಗೆ ಅನೇಕ ನಮ್ಮ ಅಧ್ಯಕ್ಷರುಗಳೆಲ್ಲ ಮಾತಾಡಿದ್ದಾರೆ, ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ನೀವು ಚಿತ್ರರಂಗಕ್ಕೆ ಮಾಡಿರುವ ಕೊಡುಗೆ ಅಪಾರವಾದದ್ದು. ಅವರೆಲ್ಲ ಏನೋ ಹೊಂದಿದ್ದಾರೆ ಸರ್, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಸ್ವಲ್ಪ ಹೇಳಬೇಕು ಸರ್. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಮನುಷ್ಯ ಹುಟ್ಟುವಾಗ ಏನು ತರೋದಿಲ್ಲ, ಸಾಯುವಾಗ ಏನು ತಗೊಂಡೋಗೋದಿಲ್ಲ. ಈ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅದು ಬಹಳ ಮುಖ್ಯವಾದದ್ದು. ನಾನು ಈಗಾಗಲೇ ಹೇಳ್ದಂಗೆ ಹುಟ್ಟುವಾಗ ತರೋದಿಲ್ಲ, ಸಾಯುವಾಗ ತಗೊಂಡು ನಾವು ಮಾಡಬಾರ್ದು ಮಾಡಿ ಏನೇ ಮಾಡಿದ್ರು ಕೂಡ ಹೋಗೋಗ ತಗೊಂಡೋಗೋದಿಲ್ಲ. ನಾವು ಇರುವಾಗಲೇ ಏನಾದರೂ ಒಳ್ಳೆಯದು ಮಾಡಬೇಕು ಅನ್ನೋ ಪ್ರವೃತ್ತಿ ನನಗೆ ಚಿಕ್ಕ ಹುಡುಗರಿಂದ ಬೆಳೆದು ಬಂದಿದೆ. ಅದು ಯಾವ ರೀತಿ ಹೇಳ್ತೀನಿ ಅಂದರೆ, ನಾನು ಈಗಾಗಲೇ ನಿಮಗೆಲ್ಲರೂ ಗೊತ್ತಿರೋಂಗೆ ನಾನು ಏನೇ ಸಂಪಾದಿಸಿದ್ರೂ ಅದು ಬಂದು ಎಷ್ಟು ಬಂದಿದೆ ಅಂತ ಲೆಕ್ಕ ಹಾಕ್ತಾ ಇರಲಿಲ್ಲ. ಇಲ್ಲ ಯಾರಿಗಾದ್ರೂ ಏನೋ ಕೊಡಬೇಕು ಅಂತಂದರೆ ಇದು ಹೋಯ್ತಲ್ಲ ಅಂತಲೂ ಕೂಡ ಯೋಚನೆ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಒಂದೊಂದು ದಿವಸ ಏನಾಗಬೇಕು ಅದು ದೇವರು ತೋರಿಸಿದಂಥ ಒಂದು ದಾರಿ. ಅವತ್ತು ಈ ಕೆಲಸ ಮಾಡಿದ್ದೀನಿ, ಆ ಸಂತೃಪ್ತಿಯಿಂದ ನಾನು ಇವತ್ತು ಜೀವನ ನಡೆಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಇವ್ರು ಹೇಳ್ತಾರೆ ಸೇವಾ ಮನೋಭಾವ ಹಾಗೂ ಸಮರ್ಪಣಾ ಮನೋಭಾವದಿಂದಲೇ ಸೇವಕನಾಗಿ, ನಾಯಕನಾಗಿ, ಮುಂದಾಳಾಗಿ ಹಾಗೂ ಮುಖಂಡನಾಗಿ ಅಖಂಡ ಜಯ ಸಾಧಿಸಿದ ಈ ನಮ್ಮ HD ಗಂಗರಾಜ್ ಅವರು ಕೇವಲ ಸಿನಿಮಾ ರಂಗದಲ್ಲಿ ಒಬ್ಬ ವಿತರಕನಾಗಿ ಮಾತ್ರ ಇರಲಿಲ್ಲ. ಇವರು ನಿರ್ಮಾಣ ಮಾಡಿದ ಮೊದಲನೇ ಚಿತ್ರ ನಾವೆಲ್ಲ ಆಗ ಎಗೈನ್ ತಿರ್ಗಾ ಅದನ್ನೇ ಹೇಳಬೇಕು ವಿದ್ಯಾರ್ಥಿ ದಿನಗಳಂತದ ಮೇರೆ ಅಪ್ಪನೇ. ಆ ಮೇರೆ ಅಪ್ಪನೇ ನೋಡಿದಾಗ ಒಂದು ಕಡೆ ವಿನೋದ್ ಖನ್ನಾ, ಇನ್ನೊಂದು ಕಡೆ ಶತ್ರುಘ್ನ ಸಿನ್ಹಾ. ಕಾಲೇಜಿನ ದಿನಗಳ ಆ ಸಿನಿಮಾ ನೋಡ್ತಕ್ಕಂಥ ರೋಮಾಂಚನ ನಮಗೆ, ಏನಯ್ಯ ಮಾಡಿದ್ರೆ ಈ ಥರ ಮಾಡಬೇಕು ಅಂತದ. ಆವಾಗ ನಾನು ಚಿತ್ರರಂಗಕ್ಕೆ ಬಂದು ಆಗಾಗಲೇ ಸುಮಾರು ದಿನಗಳಾಗಿತ್ತು. ಸೊ ಬಹುಶಃ ಸುಮಾರು 81-82 ದಶಕ ಇರಬೇಕು ಅಂತ ಕಾಣುತ್ತೆ. ಬೆಂಕಿ ಬಿರುಗಾಳಿ ಅಂತ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಆ ಬೆಂಕಿ ಬಿರುಗಾಳಿ ಚಿತ್ರದಲ್ಲಿ ಒಂದು ಕಡೆ ಸಾಹಸ ಸಿಂಹ ವಿಷ್ಣುವರ್ಧನ್, ಮತ್ತೊಂದು ಕಡೆ ಕರಾಟೆ ಕಿಂಗ್ ಶಂಕರ್ ನಾಗ್. ನಾವೆಲ್ಲ ವಿಷ್ಣುವರ್ಧನ್ ಕಡೆ ನಮ್ಮನ್ನೆಲ್ಲ ಹಾಕ್ಕೊಂಡ್ರು.
ಒಂದೊಂದಷ್ಟು ಜನ ಶಂಕರ್ನ ಕಡೆಗಿದ್ದು. ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ನಮ್ಮ ತಿಪ್ಟೂರು ರಘು ಅವರು. ಒಬ್ಬ ನಿರ್ಮಾಪಕನಾಗಿ ನಮ್ಗೆ ಭಾಳ ಇಷ್ಟ ಆಗಿದೆ ಏನಂದರೆ, ಈಗಾಗಲೇ ಜಯಮಾಲ ಅವರು ಹೇಳಿದರು ಆ ಸಿನಿಮಾ ಮಾಡುವಾಗ ಇವರು ಎಲ್ಲಿದ್ದರು ಅಂತ ಗೊತ್ತಿರಲಿಲ್ಲ, ಆದರೆ ಏನೇನು ಬೇಕೋ ಎಲ್ಲ ಕೊಡ್ತಾಯಿದ್ರು. ಇದು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಮಲ್ಟಿ ಸ್ಟಾರರ್ ಸಿನಿಮಾ ಆ ಕಾಲದಲ್ಲೇ ಆಗಿತ್ತು. ಆ ಮಲ್ಟಿ ಸ್ಟಾರರ್ ಸಿನಿಮಾ ಮಾಡಬೇಕಾದ್ರೆ ಇಬ್ಬರು ನಾಯಕರು, ಒಂದು ವಿಷ್ಣುವರ್ಧನ್ ಇನ್ನೊಂದು ಶಂಕರ್ನಾಗ್. ಸರ್ ಇವರಿಬ್ಬರನ್ನು ಹೇಗೆ ಸರ್ ನೀವು ಆ ಕಾಲದಲ್ಲೇ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಸರ್? ಯಾಕಂದರೆ ಸಾಧಾರಣವಾಗಿ ಒಬ್ಬ ಆ್ಯಕ್ಟ್ರನ್ನೇ ಬಾಬಾವ್ರು ಹೇಳಿದ್ರು ಬಹಳ ಮೂಡಿ ಇವರು ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ. ಅದೇ ಥರ ತುಂಬ ಜೋವಿಯಲ್ಲಿ ಶಂಕರ್ನಾಗ್, ಆದರೆ ಇಬ್ಬರನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಸರ್ ನೀವು? ನಾನು ಯಾರನ್ನೂ ಹ್ಯಾಂಡಲ್ ಮಾಡೋದಕ್ಕೆ ಹೋಗಿಲ್ಲ, ನಮ್ಮ ಡೈರೆಕ್ಟೇ ಹ್ಯಾಂಡಲ್ ಮಾಡ್ಕೊಂಡು. ಇಲ್ಲ, ಮೊದಲು ಬುಕ್ ಮಾಡೋಕೆ ಹೋದ್ರೆ ನೀವೇ ತಾನೆ ಫಸ್ಟ್ ಹೋಗಿರೋದು? ಬುಕ್ ಮಾಡುವಾಗಲೇ ನೀವು ಹೋಗಿರಲಿಲ್ಲ? ಬುಕ್ ಮಾಡಿ ಎಲ್ಲ ಒಪ್ಕೊಟ್ಟು ವಿಷ್ಣುವರ್ಧನ್ ಮಾಡುವಾಗ ಸಂಕಟಾಗ ಬಹುಶಃ ಅನಿಸಿರುತ್ತೆ. ಯಾಕೆಂದರೆ ಇವ್ರು ಹೇಳ್ದಂಗೆ ನಮ್ಮ ದ್ವಾರಕೀಶ್ ಅವ್ರು ಹೇಳ್ದಲ್ಲ ಗೋಲ್ಡ್ ಅಂತ ಗೊತ್ತಾಯ್ತು ಆವಾಗಲೇ ಅವ್ರಿಗೆ. ಯಾಕಂದರೆ ಎಚ್ ಡಿ ಗಂಗರಾಜ್ ಅವ್ರ ಹೆಸರಲ್ಲಿ ಗೋಲ್ಡ್ ಇದೆ ಅಂದರೆ ಜೀನಲ್ಲಿ ಗೋಲ್ಡ್ ಇದೆ ಅಂತ ತಕ್ಷಣ ಅವರು ಒಪ್ಕೊಂಡಿರೋದು. ಭಾಳ ಯಶಸ್ವಿ ಸಿನಿಮಾ ಆಯಿತು ಸರ್. ನಾನು ಒಂದೇ ಒಂದು ನಿಮ್ಮ ತಕ್ಷಣ ಈಗೆಲ್ಲ ನಿಮ್ಮ ಎಲ್ಲ ನಿಮ್ಮ ವಿಚಾರಗಳನ್ನ ನಾವು ನಮ್ಮ ಈ ಡಾಕ್ಯುಮೆಂಟ್ರಿ ನೋಡಿದ್ದೀವಿ ಸರ್. ನೇರವಾದ ಪ್ರಶ್ನೆ, ಈಗ ನೇರವಾಗಿ ಬಂದುಬಿಡ್ತೀನಿ. ಇವತ್ತು ಚಿತ್ರರಂಗದಲ್ಲಿ ನೀವು ಒಂದು ದೊಡ್ಡ ಸ್ಥಾನವನ್ನು ಅಲಂಕರಿಸಿದ್ದೀರಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎರಡು ಬಾರಿ ನೀವು ಅಧ್ಯಕ್ಷರಾಗಿದ್ದಿರಿ, ಒಂದು ಬಾರಿ ನೀವು ಉಪಾಧ್ಯಕ್ಷರಾಗಿದ್ದಿರಿ, ವಿತರಕರ ವಲಯಕ್ಕೆ ನೀವು ಅಧ್ಯಕ್ಷರಾಗಿದ್ದಿರಿ. ಈಗ ಪ್ರಸ್ತುತ ಸಮಸ್ಯೆ ಇರೋದು ಈ ಪೈರಸಿ ಸರ್. ಸಿನಿಮಾ ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಈ ಪೈರಸಿ ಅಂತ ಬಂದು ಅದನ್ನು ಏನು ನೋಡಿ, ಮೊನ್ನೆ ಬಂತು ಸಿನಿಮಾ ಬಂತು ಕಬಾಲಿ ಅಂತ ಬಂತು, ಎರಡನೇ ದಿವಸ ನಿನ್ನ ಟಿ ವಿಲ್ ಬಂದ್ಬಿಡ್ತು, ಮೊಬೈಲೆಲ್ಲ ಬಂದಿತ್ತು. ಅಂದರೆ ಇವಾಗ ಟೆಕ್ನಾಲಜಿ ತುಂಬ ಏನಂದ್ರೆ ಏನು ಮಾಡಿದ್ರು ಹೆಂಗಪ್ಪ ಸಿನಿಮಾನ ಥಿಯೇಟ್ರ್ನಲ್ಲಿ ಜನ ದುಡ್ಡು ಕೊಟ್ಟು ನೋಡಬೇಕು ಅನ್ನೋ ಸಂದರ್ಭದಲ್ಲಿ ಆ ಕಾಲದಲ್ಲಿ ನೀವು ಪೈರಸಿ ಆ್ಯಕ್ಟ್ನ ನೀವು ತಂದರೆ ಅದಕ್ಕೆ ನಿಮ್ಮಿಂದ ಅದಾಯಿತು ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ಸ್ವಲ್ಪ ಆದರೆ ಅದು ಅನುಷ್ಠಾನಕ್ಕೆ ಅಷ್ಟಾಗಿ ಬಂದಿಲ್ಲ ಅಂತ. ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿ ನಾನು ಇದ್ದೇನು ಕೂಡ. ನನ್ನ ಜೊತೆಗಿದ್ದಂಥ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಅವರ ಕಾರ್ಯ ಭಾಳ ಮಹತ್ವವಾದದ್ದು. ನಮ್ಮಲ್ಲಿ ಹೊಂದಾಣಿಕೆ ಭಾಳ ಚೆನ್ನಾಗಿತ್ತು. ಅಧ್ಯಕ್ಷರು ಅಂತ ನಾನು ಅನ್ಕೊತ ಇರಲಿಲ್ಲ, ಉಪಾಧ್ಯಕ್ಷ ಕಾರ್ಯದರ್ಶಿ ಅಂತ ಅವ್ರು, ನಾವೆಲ್ಲ ಸಮಾನವಾಗಿ ಕೆಲಸ ಮಾಡ್ತಾಯಿದ್ವಿ. ಆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಮುಖ್ಯ ಗುರಿ ಸಿನಿಮಾ ರಂಗದಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅನ್ನೋದು ಆಗಾಗಿ ಚರ್ಚೆ ಮಾಡಿವೆ. ಈ ಪೈರಸಿ ಬಗ್ಗೆ ಅನೇಕ ಸಭೆಗಳು ನಾವು ನಡೆಸಿದ್ದೀವಿ. ಸರಿ ಸರ್. ನಮ್ಮ ರಿಟೈರ್ಡ್ ACP ಅಶೋಕ್ ಕುಮಾರ್ ಅವರು, ಆಮೇಲೆ ಇನ್ನೂ ಒಂದಿಬ್ಬರು ಮೂರು ಆಫೀಸರ್ಗಳು ಕರೆದು ಮೀಟಿಂಗ್ಗಳು ಮಾಡಿ ಇದು ಮಾಡ್ತಾಯಿದ್ವಿ. ಅದೇ ಸಂದರ್ಭದಲ್ಲಿ ಸರ್ಕಾರದ ಜೊತೆಗೆ ಹೋಗಿ ಈ ಇದ್ರ ಬಗ್ಗೆ ಗೂಂಡ ಯಾಕೆ ತರಬೇಕು ಅಂತ ನಮ್ಮ ಮನಸ್ಸಿಗೆ ಬಂತು. ನಾನು ಸಾರಾಗೋವಿಂದ ಅವರು, ಥಾಮಸ್ ಅವರು, ನನ್ನ ಜೊತೆಗೆ ಇದ್ದಂಥ ಬೇರೆಯವರು ಎಲ್ಲರೂ ಹೋಗಿ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರ ಮನ ಒಲಿಸಿ, ಆಗ ಧನ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆ ಬಳಿಕ ಕುಮಾರಸ್ವಾಮಿ ಅವರು ಬಂದರು, ಧರ್ಮ ಸಿಂಗ್ ಅವರು ಗೂಂಡ್ಯಾಕ್ ತರಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದರೆ ಗೂಂಡ್ಯಾಕ್ ತಂದಿದ್ದು ಕುಮಾರಸ್ವಾಮಿ ಅವರು. ಅವ್ರ ಕಾಲದಲ್ಲಿ ಗೂಂಡ್ಯಾಕ್ಟು ಜೀವ ಆಯಿತು. ಆ ಜೀವ ಆಗಿದ್ದು ಅದು ಇವತ್ತವರೆಗೂ ಅದು ಕಾರ್ಯಾಚರಣೆ ಬಂದಿಲ್ಲ ಅಂತ ನಾನು ಅನ್ಸ್ಕೊಂಡಿದ್ದೀನಿ. ಈಗ ಎಲ್ಲಿ ನೋಡು ಪೈರಸಿ ಕ್ಯಾಸೆಟ್ಗಳು ಸಿಡಿಗಳು ಎಲ್ಲ ಸಿಗ್ತಾರೆ ಇದೆ. ಅದ್ರ ಬಗ್ಗೆ ನಿಜವಾಗಲೂ ಕಳಕಳಿಬೇಕು, ಆ್ಯಕ್ಷನ್ ತಗೋಬೇಕು. ಆ ಗೂಂಡ್ಯಾಕ್ಟ್ನಲ್ಲಿ ನೇರವಾಗಿ ವಿತೌಟ್ ಬೇಲ್ ಅವ್ರು ಇದು ಯಾರು ಮಾಡ್ತಾ ಇರ್ತಾರೆ ಅವ್ರ ಒಳಗಡೆ ಹಾಕೋ ಅವಕಾಶ ಇದೆ. ಈಗ ನಾನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ಕೋತಾ ಇಲ್ಲ. ಈಗ ಅದರಲ್ಲಿ ಒಂದು ಲೂಪಲ್ಲಿ ಇರ್ತದೆ, ಯಾವ ಅವರು ಪೊಲೀಸ್ ಅಧಿಕಾರಿಗಳು ಹೋಗಿ ಹಿಡಿತಾರೆ ಅಂತ ಇಟ್ಕೊಳ್ಳಿ. ಹಿಡಿದವಾಗ ಅದಕ್ಕೆ ವಿಟ್ನೆಸ್ ಹೇಳೋದು ಬರಬೇಕು. ಆ ವಿಟ್ನೆಸ್ ಹೇಳೋವಂಥವ್ರು ಕೋರ್ಟ್ಗೆ ಹೋಗೋದಿಲ್ಲ. ಆವಾಗ ಕೋರ್ಟ್ಗೆ ಹೋಗ್ತಾರೆ ಏನಾಗ್ತಿದೆ, ಯಾರು ನಿಜವಾಗ್ಲೂ ಮಾಡಿರ್ತಾರೆ ಅವ್ರ ಮೇಲೆ ಪ್ರೂವ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಬಿಡುಗಡೆ ಎವಿಡೆನ್ಸ್ ಇಲ್ಲದೆ. ಆದ್ರಿಂದ ಅದು ಒಂದು ಲೋಪ ಇದೆ. ಮುಂದೆ ನಾವು ಅದ್ರ ಬಗ್ಗೆ ನಮ್ಮ ಚೇಂಬರ್ನಲ್ಲಿ ಡೆಫಿನೆಟಾಗಿ ಆ್ಯಕ್ಷನ್ ತೊಗೊತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ತುಂಬ ಸಂತೋಷ ಸರ್. ಸರ್, ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ಅಂದರೆ ಹೊರ ರಾಜ್ಯದಲ್ಲಿ ಕೂಡ ಅಂತಹ ಒಂದು ಸೌಲಭ್ಯಗಳನ್ನ ಕೊಟ್ಟಿಲ್ಲ. ನಮ್ಮಲ್ಲಿ ಈ ಸಬ್ಸಿಡಿ ಅಂತ ಅಂದರೆ ಕೊಟ್ಟಿದ್ದಾರೆ. ಸಬ್ಸಿಡಿ ಅನ್ನೋದು ಒಂದು ಚಿತ್ರರಂಗಕ್ಕೆ ಕೊಡುವ ಒಂದು ಉತ್ತೇಜನ.
ಅದೇ ಗುಣಮಟ್ಟವನ್ನು ನೋಡಿ ಕೊಡಬೇಕು ಅಂತ ಹೇಳೋದು. ಇಲ್ಲಿ ಗುಣಮಟ್ಟ ಎಷ್ಟು ಮಟ್ಟಿಗಿದೆ ಗೊತ್ತಿಲ್ಲ, ಆದರೆ ಸಬ್ಸಿಡಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಹೇಗೆ ಮೊದಲು ಹತ್ತು ಪಿಕ್ಚರ್ಗೆ 50,000 ಕೊಡೋರು, ಆಮೇಲೆ 1,00,000 ಕೊಡೋದು ಶುರು ಮಾಡೋದು, ಈಗ 10,00,000 ಕೊಡ್ತಾವ್ರೆ, ಈಗ 100 ಚಿತ್ರಗಳು ಕೊಡ್ತಾವ್ರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ವಿಶ್ವದಲ್ಲಿಯೇ ಯಾವ ರಾಷ್ಟ್ರದಲ್ಲಾಗಲಿ ಯಾವ ರಾಜ್ಯದಲ್ಲಾಗಲಿ ಯಾವ ಸರ್ಕಾರವೂ ಕೊಡ್ತಾ ಇಲ್ಲ ಅಷ್ಟು ಅನುಕೂಲ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ಮುಖ್ಯಮಂತ್ರಿಗಳು ಮಾಡ್ಕೊಂಬಂದವ್ರು. ಖಂಡಿತ ಖಂಡಿತ. ಮುಖ್ಯವಾಗಿ ಇದು ದೇವೇಗೌಡರ ಕಾಲದಲ್ಲಿ ಸ್ಟಾರ್ಟ್ ಆಯಿತು, ವೀರೇಂದ್ರ ಪಾಟೀಲ್ ಮುಂದುವರೆಸ್ರು. ಇವತ್ತಿನ ದಿವಸ ಸಿದ್ದರಾಮಯ್ಯವರ ಕಾಲದಲ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರುವಾಗ ಅನೇಕ ಕೆಲಸಗಳು ನಮ್ಮ ಚಿತ್ರರಂಗ ಮಾಡಿದ್ರೆ, ಚಿತ್ರರಂಗ ಯಾವತ್ತೂ ಅವ್ರನ್ನ ಮರಿಬಾರ್ದು, ಮರೆಯೋದು ಇಲ್ಲ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಅದೇ ಸಂದರ್ಭದಲ್ಲಿ ಅನೇಕ ಕಾರ್ಯಗಳು, ಏಕಗವಾಕ್ಷಿ ಸಿಸ್ಟಮ್ ಈ ರೀತಿ ಅನೇಕ ಕಾರ್ಯಗಳು ರೂಪಿಸವ್ರೆ. ಮುಖ್ಯವಾಗಿ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾನ್ಯ ಸಾರಾ ಗೋವಿಂದ ಅವರು ಮತ್ತು ಅವರ ಜೊತೆಯೊಳಗಿರೋರು ಆಗಾಗಲೇ ಯಾವ ಕಾರ್ಯ ಆಗಬೇಕು ಇಮ್ಮಿಡಿಯೇಟಾಗಿ ಹೋಗಿ ರೆಪ್ರೆಸೆಂಟ್ ಮಾಡಿ ಆ ಕಾರ್ಯರೂಪಕ್ಕೆ ತರ ಮಾಡ್ತಾವ್ರೆ. ಆ ಅವರೆಲ್ಲ ಸೇರಿ ಮಾಡಿದ್ದರಿಂದ ಅದು ಅವ್ರ ಜೊತೆಗಳು ನನಗೂ ಒಳ್ಳೆಯ ಹೆಸರು ಬಂತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಖಂಡಿತ ಸರ್, ಯಾಕೆಂದರೆ ನೀವು ಹೇಳಿದ್ದು ಭಾಳ ಸತ್ಯವಾದ ಮಾತು. ಕರ್ನಾಟಕ ರಾಜ್ಯ ಸರ್ಕಾರ ಸಬ್ಸಿಡಿ ಬೇರೆ ಯಾವುದೇ ರಾಜ್ಯದಲ್ಲಿ ಕೊಡ್ತಿಲ್ಲ, ನಮ್ಮ ರಾಜ್ಯದಲ್ಲಿ ಕೊಟ್ಟಾಗ ಉತ್ತಮ ಗುಣಮಟ್ಟ ಉಳ್ಳ ಚಿತ್ರಗಳು ಬರಲಿ ಅನ್ನೋದು ಆಶಿಸಿ ಕೊಡ್ತಾ ಇದ್ದಾರೆ. ಮತ್ತು ಅದಕ್ಕೊಂದು ಸಮಿತಿನ ಮಾಡಿ ಈಗಾಗಲೇ ಮತ್ತಷ್ಟು ಬೆಂಬಲವನ್ನು, ಅಂದರೆ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಬೆಂಬಲವನ್ನು ಸರ್ಕಾರನೂ ಕೊಡ್ತಾ ಇದೆ, ಅಕಾಡೆಮಿನೂ ಕೊಡ್ತಾ ಇದೆ. ಸರ್, ಈಗ ಅವಾರ್ಡ್ಸ್ ಅಮೌಂಟ್ ಇನ್ಕ್ರೀಸ್ ಎಲ್ಲ ಮಾಡಿದ್ದಾರೆ, ಇದರ ಕೊಡುಗೆ ನೀವೇ ಅನ್ನೋದು ಗೊತ್ತಾಗಿದೆ, ಹ್ಯಾಂಗ ಇದು ಯಾವ ರೀತಿ ನೀವು ಓದು ಅದಕ್ಕೆ ಬೆಂಬಲ ಕೊಟ್ರಿ ಸರ್? ನಿಮ್ಮ ನೋಡಿದ್ವಿ ಅಲ್ಲಿ 25,00,000 ರೂಪಾಯಿ ಮಕ್ಕಳ ಚಿತ್ರಕ್ಕೆ ಮತ್ತು ಪೌರಾಣಿಕ ಚಿತ್ರಕ್ಕೆ, ಅದ್ರ ಬಗ್ಗೆ ನೀವು ಒಂಚೂರು ಮಾತಾಡಬೇಕು. ಈ ಅವಾರ್ಡ್ ಅಬೌಂಟ್ ಮಕ್ಕಳ ಚಿತ್ರಕ್ಕೆ 25,00,000 ಕೊಡಬೇಕು ಅಂತ ನಾನು ಗೋವಿಂದ ಅವರು ಚೇಂಬರ್ನ ಕುಂತಿದ್ವಿ. ಆ ಸಂದರ್ಭದಲ್ಲಿ ಕೆಲವರು ಬಂದರು, ಸರ್ 25,00,000 ರೂಪಾಯಿ ಕೊಡ್ಸೋಕ್ಕೆ ವ್ಯವಸ್ಥೆ ಮಾಡಿ ಅಂತ. ನಾನು ಲಕ್ಷ್ಮಣ್ ಅವರು ಅಲ್ಲೇ ಇದ್ದರು, ಸರ್ ಒಂದು ಲೆಟ್ರ್ ಡ್ರಾಫ್ಟ್ ಮಾಡಿ ಸರ್ ಅಂತ ನಾವಿಬ್ಬರು ಕೇಳಿಕೊಂಡ್ವಿ. ಅವ್ರು ಪಾಪ ಲೆಟ್ರ್ ಡ್ರಾಫ್ಟ್ ಮಾಡಿ ಕೊಟ್ಟು ಮಾರನೇ ದಿವಸನೇ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಚಿಲ್ಡ್ರನ್ ಫಿಲಮ್ ಫೆಸ್ಟಿವಲ್ ಇತ್ತು, ಆಗ ನಾವಿಬ್ಬರು ಹೋಗಿ ಮನವಿ ಮಾಡಿಕೊಂಡ್ವಿ. ಆ ಸ್ಟೇಜ್ ಮೇಲೇ ಅನೌನ್ಸ್ ಮಾಡೋದು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಇದು ಧಮ್ಸಿಂಗ್ ಅವರು ಇದು 2 ಚಿತ್ರಕ್ಕೆ ಫಸ್ಟ್ ಮಾಡಿದ್ದು, ಸದಾನಂದ ಗೌಡರು 4 ಚಿತ್ರಕ್ಕೆ ಮಾಡೋದು. ನನಗೆ ಫಸ್ಟ್ 2 ಚಿತ್ರಕ್ಕೆ ಮಾಡಿದ್ದು ಮಕ್ಕಳ ಇದು ಇದೊಳಗ ಕಬ್ಬನ್ ಪಾರ್ಕ್ ಒಳಗೆ ಅನೌನ್ಸ್ ಮಾಡಿದ್ದು 2 ಚಿತ್ರಕ್ಕೆ, ಸದಾನಂದ ಗೌಡರು 4 ಚಿತ್ರಕ್ಕೆ. ಆಮೇಲೆ ಪೌರಾಣಿಕ ಚಿತ್ರಕ್ಕೂ ಮಾಡವ್ರೆ. ಅವಾರ್ಡ್ ಅಮೌಂಟ್ ಬಂತು ಭಾಳ ಕಡಿಮೆ ಇರೋದು, 10,000 20,000 ಅದು 1,00,000 2,00,000 ರೂಪಾಯಿ ಮಾಡಿದ್ದು ಇದು ಜೀವಮಾನ ಪ್ರಶಸ್ತಿ ಎಲ್ಲ ಧಮ್ಸಿಂಗ್ ಅವರು ಇವ್ರ ಕಾಲದಲ್ಲಿ ಆಗಿರೋದು. ಆಮೇಲೆ ಈ ನಮ್ಮ ಇದು ಮಾಡಬೇಕು ಅಂತ ನಾವು ಕೇಳ್ಕೊಂಡ್ವಿ. ಯಾವುದು ಸರ್? ಅಕಾಡೆಮಿ ಅಕಾಡೆಮಿ ಮಾಡಬೇಕು ಅನ್ನುವಾಗ ಶಿವರಾಮ್ ಅವರು ಇನ್ಫಾರ್ಮೇಶನ್ ಮಿನಿಸ್ಟರ್ ಇದ್ದರು, ಆಗ ಅವರು ಭಾಳ ಮುತುವರ್ಜಿ ವಹಿಸ್ಕೊಂಡು ಅಕಾಡೆಮಿ ಮಾಡೋದಕ್ಕೆ ರೆಡಿ ಮಾಡಿ ಆರ್ಡರ್ ಮಾಡಿಸ್ರು. ಆವಾಗ ನಮ್ಮಲ್ಲೇ ಕೆಲವರು ಬಂದರು, ಸರ್ ಅಕಾಡೆಮಿ ಮಾಡಿಸ್ಬೇಡಿ ನೀವೆಲ್ಲ ಸೇರಿ, ಚೇಂಬರ್ಗೆ ಅವಾಗ ವ್ಯಾಲ್ಯೂ ಇರೋದಿಲ್ಲ, ಸಂಪೂರ್ಣ ಅಕಾಡೆಮಿ ಕೈದಲ್ಲಿ ಪವರ್ ಓಡ್ತಿದೆ ಅಂತ. ಅವರು ಚೇಂಬರ್ಗೂ ಸರ್ಕಾರಕ್ಕೂ ಒಂದು ಬ್ರಿಡ್ಜ್ ಆಗಿ ಅಕಾಡೆಮಿ ಇರ್ತಿದೆ ಅಂತ ಹೇಳಿ ನಾವು ಇದು ಮಾಡಿದ್ವಿ. ಆವಾಗ ಫಸ್ಟು ಚೇರ್ಮನ್ ಮಾಡಿದ್ವಿ. ಇನ್ನು ಬಾಬು ಅವ್ರ ಕಾಲದಲ್ಲಿ ಇದು ಅಕಾಡೆಮಿ ಏನು ಅಂತ ಇವತ್ತು ಮೋರ್ ಎಫೆಕ್ಟಿವ್ ಆಗ್ಯದ್ರ ಎಲ್ಲ ಭಾಳ ಹಲವಾರು ನ್ಯೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾವ್ರೆ. ನನಗೇನು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ ಅಂತ ಅವ್ರ ಹೆಸರು ಹೇಳ್ತಾ ಇಲ್ಲ, ಡೆಫಿನೆಟ್ ಆಗಿ ನಾವು ಓಪನ್ ಆಗಿ ಹೇಳ್ತಾ ಇದ್ರಿ. ಇವತ್ತು ಚೆನ್ನೈಗೆ ಬಂದು ಸರ್ ಇಲ್ಲಿ ಕನ್ನಡ ಚಿತ್ರಗಳು ಪ್ರದರ್ಶನ ಮಾಡಬೇಕು ಅಂತ ಮುತುವರ್ಜಿ ವಹಿಸ್ಕೊಟ್ಟು, ಈಗ ಕಳೆದ ವಾರ ಅಲ್ಲೇ ಅದೇ ಜಾಗದಲ್ಲಿ ಸೌತ್ ಇಂಡಿಯಾ ಫಿಲಮ್ ಚೇಂಬರ್ನಲ್ಲಿ ಪ್ರೆಸ್ ಮೀಟ್ ಮಾಡಿ
28ನೇ ತಾರೀಕು 12 ಕನ್ನಡ ಚಿತ್ರಗಳು ಪ್ರದರ್ಶನಕ್ಕೆ ಏರ್ಪಾಡು ಮಾಡಿದ್ದಾರೆ. ಅದ ಕೀರ್ತಿ ಬಾಬಾ ಅವರು ಸೇರ್ತೀವಿ. ಭಾಳ ಸತ್ಯ ಸರ್. ನೀವಾಗ ನೀವೊಂದು ಮಾತು ಹೇಳಿದ್ರಿ, ಚಲನಚಿತ್ರ ಅಕಾಡೆಮಿ ಅನ್ನೋದು, ಚಲನಚಿತ್ರ ಅಕಾಡೆಮಿ ಮತ್ತು ವಾಣಿಜ್ಯ ಮಂಡಳಿ ಮತ್ತು ಸರ್ಕಾರ, ಇದನ್ನು ಟೆಕ್ನಿಕಲ್ ಆಗಿ ಒಂದು ಈ ನಾವು ವಾಣಿಜ್ಯ ಮಂಡಳಿ ಒಂದು ಕಮರ್ಷಿಯಲ್ ಆಗಿ ಚಿತ್ರದ ಬಿಡುಗಡೆ ಆಗಿರ್ಬೋದು ಅಥವಾ ವಿತರಕರದ ಸಮಸ್ಯೆ ಆಗಿರ್ಬೋದು ಅಥವಾ ನಿರ್ಮಾಪಕರ ಸಮಸ್ಯೆ ಇದು. ಆದರೆ ಅಕಾಡೆಮಿ ಅನ್ನೋದು ಒಂದು ಇನ್ಸ್ಟಿಟ್ಯೂಷನ್, ಅದೊಂಥರ ನಮ್ಮ ಚಿತ್ರದ ಗುಣಮಟ್ಟವನ್ನು ಮಾತ್ರ ಅಲ್ಲ, ನಮ್ಮ ಚಿತ್ರವನ್ನು ಹೊರ ದೇಶಗಳಿಗೆ ಮತ್ತು ಹೊರ ರಾಜ್ಯಗಳಿಗೆ ಯಾವ್ಯಾವ ರೀತಿ ಅದನ್ನು ಬೆಳೆಸ್ಬೋದು ಅನ್ನೋ ಕಾರಣ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಅಕಾಡೆಮಿ ಕೇವಲ ಕಲಾವಿದರು ಮತ್ತು ಕೇವಲ ಅಂಥವ್ರನ್ನ ಮಾತ್ರ ಕರೆದು ಈ ಬೆಳ್ಳಿ ಹೆಜ್ಜೆ ಮಾಡ್ತಾಯಿದ್ರು. ಇವತ್ತು ಟೆಕ್ನಿಕಲ್ ಇವ್ರನ್ನ ಕರೆದು ಮಾಡಿಸ್ಬೇಕು ಅಂತಂದರೆ ಯಾವ ಮಟ್ಟದಲ್ಲಿ ಅವರು ಜನಗಳನ್ನ ಗುರುತಿಸ್ತಾರೆ ಅನ್ನೋದು ನಿಜವಾಗ್ಲೂ ಒಂದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿದೆ. ಯಾಕೆಂದರೆ ಇವತ್ತು ನೀವು ಎಲ್ಲಿ ಎಲ್ಲಿ ಮಟ್ಟಿಗೆ ಬೆಳೆದಿದ್ದೀರಾ, ಮೊದಲೇ ದ್ವಾರಕೀಶ್ ಅವರಲ್ಲಿ ಯಾವಾಗಲೂ ಮಾಡಬೇಕಾಗಿತ್ತು ಅನ್ನೋದು, ಬೆಟರ್ ಲೇಟ್ ದೆನ್ ಎವರ್ ಅನ್ನೋ ಹಾಗೆ ಇವತ್ತಾಗಿದೆ. ಬಹಳ ಚೆನ್ನಾಗಾಗಿದೆ. ಅದಕ್ಕೆ ನೀವು ನಾವು ಎಲ್ಲ ನಮ್ಮ ಅಕಾಡೆಮಿಯನ್ನು ಎಲ್ಲ ನಮ್ಮ ದಿನೇಶ್ ಅವರಾಗಲಿ, ನಮ್ಮ ಶಿವರಾಮ್ ಅವರಲ್ಲಿ, ನಮ್ಮ ವಿಶ್ವಕುಮಾರ್ನ ಅವರಲ್ಲಿ ಎಲ್ಲರನ್ನು ನಾವು ಶ್ಲಾಘಿಸ್ಬೇಕಾಗತ್ತೆ. ಸರ್, ತುಂಬ ಕ್ಲಿಷ್ಟಕರವಾದ ಒಂದು ಪ್ರಶ್ನೆ ಸರ್, ಇದನ್ನು ಹೇಗೆ ನೀವು ನಿಭಾಯಿಸ್ತೀರ ಅಂತ ಗೊತ್ತಿಲ್ಲ. ಈ ಟ್ಯಾಕ್ಸ್ ಫ್ರೀ ಅನ್ನೋದು, ಕನ್ನಡ ಸಿನಿಮಾಗಳಿಗೆ ಟ್ಯಾಕ್ಸ್ ಫ್ರೀ ಅಂತ ಒಂದು ಮಾಡಿದೆ, 100% ಟ್ಯಾಕ್ಸ್ ಫ್ರೀ. ಇದರ ಹೆಸರನ್ನ ಇಟ್ಕೊಂಡು ಇವತ್ತು ಸಿನಿಮಾ ಮಂದಿರಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಇವಾಗ ಆನ್ಲೈನ್ ಬುಕ್ ಮಾಡೋಕ್ಕೆ ಹೋದಾಗ ಟಿಕೆಟು ಸೋಲ್ಡ್ ಔಟ್ ಅಂತ ತೋರಿಸ್ಬಿಡ್ತಾರೆ ನಮ್ಮ ಆನ್ಲೈನಲ್ಲಿ. ಆದರೆ ನಮ್ಮ ಅಲ್ಲಿ ಜನನೇ ಬರಲ್ಲ ಅಂತ ಹೇಳಿಬಿಟ್ಟು ಆ ಸಿನಿಮಾನ ಕನ್ನಡದ ಸಿನಿಮಾಗಳನ್ನ ತೆಗೆದುಬಿಟ್ಟು ಬೇರೆ ಸಿನಿಮಾಗಳನ್ನ ಕನ್ನಡದ ಹೆಸರಿನಲ್ಲಿ ಹಾಕ್ಬಿಟ್ಟು ಟ್ಯಾಕ್ಸ್ನ ಲೂಟ್ ಮಾಡ್ತಾ ಇದ್ದಾರೆ. ಇದು ಬಹಳ ಕನ್ನಡ ಸಿನಿಮಾಗಳಿಗೆ ಮಾರಕವಾಗಿದೆ. ಇದನ್ನು ಹೇಗೆ ನಿಭಾಯಿಸ್ತೀರಾ, ಹೇಗೆ ಇದರ ಬಗ್ಗೆ ನೀವು ಇದನ್ನು ಒಂದು ಇದಕ್ಕೆ ಪರಿಹಾರವನ್ನು ಕೊಡೋದಕ್ಕೆ ನೀವು? ಸರ್, ಡೆಫಿನೆಟ್ಟಾಗಿ ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರಕ್ಕೆ ಟ್ಯಾಕ್ಸ್ ಫ್ರೀ ಕೊಟ್ಟವರು, ಅದು ದುರುಪಯೋಗ ಆಗ್ತಾಯಿದೆ ಅನ್ನೋದು ನಿಜನೇ. ಅದು ಮುಚ್ಚ ಬರೋದೇನಿಲ್ಲ. ನಾನು ಒಬ್ಬ ಕನ್ನಡಿಗನಾಗಿ ನಾನು ಈ ಮಾತು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆ ಭಾಷೆ ಚಿತ್ರ ಹಾಕ್ಬಿಡೋದು ಕನ್ನಡ ಚಿತ್ರ ಅಂತ ತೋರಿಸ್ಬಿಡ್ತಾರೆ, ಅದು ತಪ್ಪು. ನಾನು ನನ್ನ ಕಳಕಳಿಯ ಮನವಿ, ಆ ರೀತಿ ಇನ್ನು ಮುಂದೆ ಮಾಡಬೇಡಿ. ಹಿಂದೆ ಯಾರಾದರೂ ಮಾಡಿದ್ರೆ ನಾನು ಎಲ್ಲರೂ ಮಾಡ್ತಾರೆ ಅಂತ ಹೇಳೋದಿಲ್ಲ. ಇಲ್ಲ, ಎಲ್ಲರೂ ಮಾಡಲ್ಲ, ಬಟ್ ಕೆಲವರು ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ ಅಂತ ಡೆಫಿನೆಟ್ಟಾಗಿ ನಾನು ಹೇಳೋದಿಲ್ಲ. ಕೆಲವರು ನಿರ್ದಿಷ್ಟವಾದ ಕೆಲವು ಪ್ರದರ್ಶಕರು ಆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಮೊನ್ನೆ ಒಂದು ಇದು ರಿಲೀಸ್ ಆಗಿದ್ದಂಥ ಒಂದು ಚಿತ್ರ ಟಿಕೆಟ್ ನೋಡಿದೆ, ಪ್ರಿಂಟ್ ಆಗಿದ್ದು 200 ರೂಪಾಯಿ, ಮೇಲೆ ಸ್ಟ್ಯಾಂಪು 300 ರೂಪಾಯಿ. ಅದು ಸರ್ಕಾರಕ್ಕೆ ಮೋಸ ಮಾಡೋದು, ಜನಗಳಿಗೆ ಮೋಸ ಮಾಡೋದು ಅಂತ ನನ್ನ ಅನಿಸಿಕೆ. ಬಟ್ ಬೇರೆ ಕೆಲವು ಚಿತ್ರ ಮಂದಿರಗಳು ಡೆಫಿನೆಟ್ಟಾಗಿ ಏನು ಅಡ್ಮಿಷನ್ ರೇಟ್ ಇತ್ತು ಅಷ್ಟೇ ಪ್ರಿಂಟ್ ಆಗಿತ್ತು. ಅವ್ರಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾರು ಈ ರೀತಿ ಮಾಡ್ತಾವ್ರೆ ಅಂದವ್ರು ಮಾಡಬೇಡಿ, ಕನ್ನಡ ಚಿತ್ರವನ್ನು ಬೆಳೆಸ್ಬೇಕಾಗಿದೆ. ನಾನು ನಿಜವಾಗ್ಲು ಅದರ್ ಲ್ಯಾಂಗ್ವೇಜ್ ಪಿಕ್ಚರ್ ಅಂತ ಈಗಾಗಲೇ ನೀವು ನೋಡಿದ್ದೀರ. ನಾನು ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಇಲ್ಲ ನನ್ನ ಸ್ನೇಹಿತರು ಇಲ್ಲೇ ಕೂತಿದ್ದಾರೆ, ಎಲ್ಲ ಸಾರಗೋವಿಂದ ಅವರೇ. ನಾನು ಯಾವತ್ತೂ ವೈಲೇಟ್ ಮಾಡಿ ಕರ್ನಾಟಕದಲ್ಲಿ ಕನ್ನಡ ಪಿಕ್ಚರು ಜಾಸ್ತಿ ಥಿಯೇಟರ್ ಆಗ್ದೋನೇ ಅಲ್ಲ, ನಿರ್ದಿಷ್ಟವಾಗಿ 10 ಥಿಯೇಟರ್ ಆಗಬೇಕು ಅಂತ ಇತ್ತು. ಅವಾಗ ಶಿವಾಜಿ ಚಿತ್ರ 10 ಥಿಯೇಟರ್ ಆಗ್ತೀವಿನ, ಅದಕ್ಕೆ ಮೇಲೆ ಒಂದು ಥಿಯೇಟರ್ ಹಾಕಿಲ್ಲ. ನಾನು ಹಣ ಗಳಿಸೋದೇ ಮುಖ್ಯ ಅಲ್ಲ, ನಮ್ಮ ನೀತಿ ನಿಯಮ ಅದು ಪಾಲಿಸ್ಬೇಕು ಅನ್ನೋದು ನನ್ನ ಮುಖ್ಯ ಗುರಿ ಅಂತ ಹೇಳ್ತೀನಿ. ವಂಡರ್ಫುಲ್ ಸರ್. ಸರ್, ಎಲ್ಲ ಚಿತ್ರಮಂದಿರಗಳಲ್ಲೂ ಆನ್ಲೈನ್ ಸಿಸ್ಟಮ್ ಬರಬೇಕು ಅಂತ ಒಂದು ಅಭಿಪ್ರಾಯ ಇದೆ, ಅದು ಹೆಂಗೆ ಇದು ಮಾಡಿದ? ಈಗಾಗಲೇ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಲ್ಲ, ಆನ್ಲೈನ್ ಬಂದರೆ ಡೆಫಿನೆಟ್ಟಾಗಿ ಇದೆಲ್ಲ ನಿಂತೋತೀವಿ. ಅದರಿಂದ ಆನ್ಲೈನ್ ಬಂದೇ ಬರ್ತಿದ್ದೀವಿ. ಟೆಕ್ನಿಕಲಿ ಈಗ ನಾವು ಎಲ್ಲ ಚೇಂಜ್ ಆಗ್ತಾ ಇದ್ದೀವಿ. ಇನ್ನು ಒಂದು ತಿಂಗಳು, 2 ತಿಂಗಳು, 3 ತಿಂಗಳು ಡೆಫಿನೆಟ್ಟಾಗಿ ಎಲ್ಲ ಚೇಂಜ್ ಆಗ್ತಿದ್ದೀವಿ, ಆನ್ಲೈನ್ ಬರ್ತಿದ್ದೀವಿ, ಅದರಿಂದ ಎಲ್ಲ ಬದಲಾವಣೆ ಆಗ್ತೀವಿ. ಸರ್, ಈಗ ಈ ಸಿನಿಮಾ ಸ್ವಚ್ಛ ಭಾರತ ಅಂತ ಹೇಳ್ತೀವಿ. ಸ್ವಚ್ಛ ಭಾರತ ಅಂತಂದರೆ ಮೊದಲೆಲ್ಲ ಪೋಸ್ಟರ್ಸ್ನೆಲ್ಲ ಒಂದು ಕಡೆ ಗೋಡೆಗಳ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಕಡೆ ಸಿಕ್ಕಿದ ಕಡೆ ಎಲ್ಲ ಅಂಟಿಸ್ತಾ ಇದ್ರು. ಈಗ ಒಂದು ಕಡೆ ಕೆಲವು ಕಡೆಗೆ ಮಾತ್ರ ಇದು ಅಂದರೆ ಕಾರ್ಪೊರೇಷನ್ ಅವರು ಕೆಲವು ನಿಯಮಗಳನ್ನ ಹಾಕ್ಬಿಟ್ಟು ಇಂಥ ಕಡೆ ಅಂಟಿಸ್ಬೇಕು ಅಂಥ ಕಡೆ ಅಂಟಿಸ್ಬೇಕು. ಇದರಿಂದ ನಿರ್ಮಾಪಕರಿಗೂ ಒಳ್ಳೆಯದಾಗತ್ತೆ ಅನ್ನೋ ಕಾರ್ಯನ ಹಾಕಿದ್ರು. ಇದು ನೀವು ಇದ್ದಾಗ ಒಂದು ಕೆಲವು ಡಿಸಿಷನ್ ತೊಗೊಂಡಿದ್ರಿ, ಅದನ್ನು ಅನುಷ್ಠಾನಕ್ಕೆ ಬಂದಿದೆಯಾ ಸರ್ ಅದು? ಸರ್, ಈಗ ಸ್ವಚ್ಛ ಭಾರತ ಅಂತ ಹೇಳ್ತಾ ಇದ್ರು,
ಈಗಾಗಲೇ ನಾನು ಸಾರಗೋವಿಂದ ಅವರು ತಾಮಸ್ ಅವರು ಚೇಮನ್ನಾಗ ಇದ್ದುವಾಗ ಜಯರಾಜ್ ಅವರು ಕಾರ್ಪೊರೇಷನ್ ಕಮಿಷನರ್ ಆಗಿದ್ದರು, ಅವ್ರನ್ನ ಚೇಂಬರ್ಗೆ ಕರೆಸಿದ್ವಿ. ಅವ್ರು ನಮಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಗೋಡೆ ಮೇಲೆ ಅಂಟಿಸೋದೇ ಬೇಡ, ನಾವು ಅಂಟಿಸೋದಿಲ್ಲ, ನೀವು ದಯವಿಟ್ಟು ಒಂದು ಅಷ್ಟು ಹೋರ್ಡಿಂಗ್ಸ್ ಚೇಂಬರ್ ಕೊಡಿ. ಅದು ಹೋರ್ಡಿಂಗ್ಸ್ ಕೊಟ್ಟರೆ ಡೆಫಿನೆಟಾಗಿ ನಾವು ಆ ಹೋರ್ಡಿಂಗ್ಸ್ನ ಉಪಯೋಗಿಸ್ಕೊಂಡು ನಾವು ಗೋಡೆ ಮೇಲೆ ಅಂಟಿಸೋದಿಲ್ಲ ಅಂತ ಹೇಳಿದ್ವಿ. ಅದೇ ರೀತಿ ಅವ್ರು ಪ್ರಾಮಿಸ್ ಮಾಡಿದ್ವಿ. ಆದರೆ ಈ ಯಾವುದೋ ಒಂದು ಇದರಲ್ಲಿ ಬೇರೆಯವರು ನಾವು ಮಾಡ್ತೀವಿ ಅಂದರು, ಸರಿ ನೀವು ಮಾಡೋಕ್ಕಿದ್ರೆ ನೀವೇ ಮಾಡ್ಕೊಳ್ಳಿ ಅಂದರೆ ನಮ್ಮಲ್ಲೇ ಕೆಲವ್ರಿಗೆ ವಹಿಸ್ತೀವಿ, ಅದು ಜಾರಿಗೆ ಬರಿಲ್ಲ. ಆದರೆ ಮುಂದಿನ ಇದರಲ್ಲಿ ಡೆಫಿನೆಟಾಗಿ ಈ ಹೋರ್ಡಿಂಗ್ಸ್ ಸಿಸ್ಟಮ್ ಬರ್ತಿದೆ, ಅದು ಫ್ರೀಯಾಗಿ ನಮ್ಗೆ ಕೊಡ್ತೀನಿ ಅಂತ ಕಾರ್ಪೊರೇಷನ್ ಹೇಳೋರೆ. ಈಗ ನನಗೆ ಗೊತ್ತಾಗಿದ್ದ ವಿಷಯ ಅಂದರೆ ಸಾರಗೋವಿಂದ ಅವರು ಮೇಯರವ್ರನ್ನ ಭೇಟಿ ಮಾಡವ್ರೆ, ಕಮಿಷನರವ್ರನ್ನ ಭೇಟಿ ಮಾಡವ್ರೆ, ಈಗ ಮುಂದೆ ಎಲ್ಲ ಡಿವಿಷನ್ ಒಳಗೂ ಹೋರ್ಡಿಂಗ್ಸ್ ಕೊಡೋದಕ್ಕೂ ಒಪ್ಕೊಂಡವ್ರೆ, ಅದು ಕಾರ್ಯಕ್ರಮ ಬರ್ತೀವಿ ಅಂತ ನಂಗೆ ನಂಬಿಕೆ ಇದೆ. ಓಕೆ ಸರ್. ಸರ್, ಈಗ ನೀವು ವಾಣಿಜ್ಯ ಮಂಡಳಿಯಲ್ಲಿ ಇದ್ದೀರಾ, ಅತ್ಲ ಕಡೆ ನೀವು ದಕ್ಷಿಣ ಭಾರತ ವಾಣಿಜ್ಯ ಮಂಡಳಿ ಕೂಡ ಅಧ್ಯಕ್ಷರಾಗಿದ್ದೀರಾ, ಇಲ್ಲಿದ್ದೀರಾ, ಸರ್ಕಾರಕ್ಕೂ ನೀವು ಒಂದು ನೆಂಟಾಗಿದೆ, ರಾಜಕೀಯದ ಒಡನಾಟ ಇರೋದ್ರಿಂದ ನಿಮಗಿದೆ. ಚಿತ್ರರಂಗಕ್ಕೆ ಸರ್ಕಾರದಿಂದ ಇನ್ನೇನೇನು ಸವಲತ್ತುಗಳನ್ನ ನಾವು ಪಡೆಯಬಹುದು ಅಂತ ನಿಮ್ಮ ಅನಿಸಿಕೆ ಸರ್? ಸರ್, ಕರ್ನಾಟಕದಲ್ಲಿ ಇನ್ನು ಯಾವ ಸರ್ಕಾರ ಇನ್ನೇನು ಮಾಡೋದಕ್ಕೆ ಇದೆ ಅಂತ ಹೇಳಬೇಕು. ಇಲ್ಲ, ಎಲ್ಲ ಮಾಡಿ ಒಂದು 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 ಚಿತ್ರನಗರಿ ಆಗಬೇಕು, ಒಳ್ಳೆ ಆಧುನಿಕ ಚಿತ್ರನಗರಿ ಆಗಬೇಕು. ಅದು ನಮ್ಮ ಬೇಡಿಕೆ ಇತ್ತು, ಸರ್ಕಾರ ಬೆಂಗಳೂರಿನಾಗೆ ಮಾಡ್ತೀನಿ ಅಂತ ಇತ್ತು, ಈಗ ಮೈಸೂರು ನಾವು ಮಾಡ್ತಾರೆ ಮಾಡಲಿ, ಅದು ಕರ್ನಾಟಕದಾಗೆ ಇದೆ, ನಮ್ಮ ಸಂಪೂರ್ಣ ಬೆಂಬಲ ಅವ್ರಿಗೆ ಕೊಡೋಣ. ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಟ ನಟಿಯರಿಗೆ ಚಿತ್ರರಂಗದಲ್ಲಿ ಇರೋವಂಥ ಎಲ್ಲರಿಗೂ ಒಂದು ವಸತಿ ಅಂದರೆ ಒಂದು ಲೇಔಟ್ ಮಾಡಿ ಅವ್ರಿಗೆ ಮನೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಹೌದು ಸರ್, ಮೊದಲು ಒಂದು ಹೌಸಿಂಗ್ ಸೊಸೈಟಿ ಅಂತ ಒಂದು ಮಾಡಿ ಅದೆಲ್ಲ ಆಗಿ ಅದನ್ನ ಇವಾಗ ಎಲ್ಲರೂ ಅದು ಕೂಡ ಒಬ್ಬ ಅದು ರಿಜಿಸ್ಟರ್ ಆಗಿತ್ತು. ಇವತ್ತು ವಾಪಸ್ ಸಾರಾಗೋದವ್ರು ಕೊಡ್ತಾ ಇತ್ತು ಮೆಂಬರ್ಶಿಪ್ ಅನ್ನು. ಹೊಸದಾಗಿ ಮಾಡ್ತಾ ಇದ್ದಾರೆ, ಹೊಸದಾಗಿ ಸೊಸೈಟಿ ಫಾರ್ಮ್ ಮಾಡಿ ನೆಕ್ಸ್ಟ್ ಎಲ್ಲ ಇದು ಚಿತ್ರರಂಗದಲ್ಲಿ ಇರೋರಿಗೆಲ್ಲ ಒಂದು ಸೈಟು ಮನೆ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿ. ಈಗಾಗಲೇ ಸರ್ ತಮಿಳ್ನಾಡಲ್ಲಿ ಇದು ಜಯಲಲಿತಾ ಸರ್ಕಾರದಲ್ಲಾಗಿದೆ, ಆಂಧ್ರದಲ್ಲಿ ಈಗಾಗಲೇ ಆ ಗುಡ್ಡಗಾಡ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಬೆಟ್ಟ ಆ ಜಾಗದಲ್ಲೆಲ್ಲ ಅದ್ಭುತವಾಗಿ ಅವರು ಫ್ಲ್ಯಾಟ್ಸ್ ಎಲ್ಲ ಕಟ್ಬಿಟ್ಟು ಎಲ್ಲಿವರೆಗೂ ಅವರು ಕಲಾವಿದರಾಗಿರ್ತಾರೆ ಅಲ್ಲಿವರೆಗೂ ಅವರು ಅಲ್ಲಿರ್ಬೋದು. ಅಂದರೆ ಅವ್ರು ತಿರ್ಗಾ ಕಂಟಿನ್ಯೂ ಮಾಡಿದ್ರೆ ಆ ಪ್ರೊಫೆಷನಲ್ಲೇ ಇದ್ದವ್ರಿಗೆ ಭಾಳ ಕೇವಲ ಕೆಲವೇ ಲಕ್ಷ ರೂಪಾಯಿದಲ್ಲಿ ಅವ್ರ ಮನೆ ಮಾಡ್ಬೋದು. ಬಟ್ ಇವತ್ತಿಗೂ ನಮ್ಮಲ್ಲಿ ಅದು ಸಮಸ್ಯೆಯಾಗಿ ಉಳಿದಿದೆ. ಯಾಕೆಂದರೆ ನಮ್ಮಲ್ಲಿ 80% ಆಫ್ ದ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ ಕಾರ್ಡ್ಬೋರ್ಡ್ ಕಟೌಟ್ಸು, ಮುಂದೆ ನೋಡಿದ್ರೆ ಭಾಳ ದೊಡ್ಡ ರಾಜನ ಥರ ಇರ್ತಾರೆ, ಹಿಂದ್ಗಡೆ ಒಂದು ಒಂದು ಬಿಡ್ಕಾಸು ಇರೋದಿಲ್ಲ. ಹೀಗಾಗಿ ಈ ಚಿತ್ರರಂಗದ ಎಲ್ಲ ಪ್ರಮುಖರಾಗಿರೋ ನೀವುಗಳು ಈ ಒಂದು ಸಮಸ್ಯೆನ ಹೇಗೆ ನೀವು ನಿವಾರಿಸ್ತೀರಾ ಸರ್? ಸರ್, ಈಗ ಮೈಸೂರಿನಲ್ಲಿ ನಮ್ಮ ಇದು ಸ್ಟುಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ, ಚಿತ್ರನಗರಿ ಮಾಡಬೇಕು ಅಂತ ಇದ್ದಾರೆ. ನನಗೆ ಗೊತ್ತಾದಂಗೆ ಅಲ್ಲಿ ಸುತ್ತಮುತ್ತ ಇನ್ನೂ 100,000-1,000 ಎಕರೆ ಜಮೀನುಗಳಿದೆ, ಅದಕ್ಕೆ ಸೇರಿದಂಗೆ ದಯವಿಟ್ಟು ನಾನು ಅಕಾಡೆಮಿ ಚೇರ್ಮನ್ ರಿಕ್ವೆಸ್ಟ್ ಮಾಡ್ಕೊತೀನಿ, ಅಲ್ಲೇ ಎಲ್ಲ ಎಲ್ಲರಿಗೂ ಮನೆ ಕಟ್ಟೋದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಸಾರಾಗೋವಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಚೇಂಬರ್ ಸಂಪೂರ್ಣ ಅದಕ್ಕೆ ಅವ್ರಿಗೆ ಬೆಂಬಲವಾಗಿ ನಿಂತು ನಾವೆಲ್ಲ ಒಗ್ಗಟ್ಟಾಗಿ ಅದು ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತೀನಿ. ಸರ್, ಈಗ ಈಗ ಒಂದು ವಿಶೇಷ ಅಂದರೆ ಈಗ ಮದ್ರಾಸ್ನಲ್ಲಿ ನಮಗೂ ಮದ್ರಾಸ್ಗೂ ಕೇವಲ 300 ಕಿಲೋಮೀಟ್ರ್ 300-350 ಕಿಲೋಮೀಟ್ರ್ ಇದೆ. ಆ ಕಾಲದಿಂದಲೂ ಇವತ್ತಿಗೂ ಅಲ್ಲಿಂದ ಅನೇಕ ಚಿತ್ರಗಳು ನಮ್ಮಲ್ಲಿ ಬಂದು ಬಿಡುಗಡೆ ಆಗಿ ನಮ್ಮಲ್ಲಿ ತೋರಿಸ್ತಾರೆ, ಅಥವಾ ತೆಲುಗು ಆಗ್ಬೋದು ಅಥವಾ ಹಿಂದಿ ಆಗ್ಬೋದು ಮಲಯಾಳಂ ಆಗ್ಬೋದು. ಆದರೆ ನಮ್ಮ ಚಿತ್ರ ಕನ್ನಡ ಚಿತ್ರಗಳು ಅದು ಬೇರೆ ಊರುಗಳಲ್ಲಿ ಅಂದರೆ ನಮ್ಮಲ್ಲಿ ಬೇರೆ ರಾಜ್ಯಗಳಲ್ಲಿ ಬಿಡುಗಡೆದೇ ಭಾಳ ಕಷ್ಟ. ಅಂಥದ್ದಲ್ಲಿ ಹಲವು ಪ್ರಯತ್ನಗಳೆಲ್ಲ ಆಗಿದೆ. ಆದರೆ ಇತ್ತೀಚೆಗೆ ಚಲನಚಿತ್ರ ಅಕಾಡೆಮಿಯವರು ಅಲ್ಲಿ ಒಂದು ಚಿತ್ರೋತ್ಸವನ ಹಮ್ಮಿಕೊಂಡಿದ್ದಾರೆ, 28, 29, 30 ಮಾಡಿ ಅಲ್ಲಿನ ಕೂಡ ಎಲ್ಲ ಕಲಾವಿದರು ಬರ್ತಾಯಿದ್ದಾರೆ. ಅಲ್ಲಿ ಒಂದು ನಮ್ಮ ಒಳ್ಳೊಳ್ಳೆ ಸಿನಿಮಾಗಳು ಇವತ್ತು ಜನಮನ ಗಳಿಸಿರುವಂಥ ಒಂದು 10-18 ಚಿನ್ನದ ಚಿತ್ರಗಳನ್ನ ಅಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀರಿ. ಇದನ್ನು ಮುಂದುವರಿಸೋದು ಯಾಕೆಂದರೆ ಈ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ ಅವತ್ತಿಗೆ ಮಾತ್ರ ಮಾಡಿ ಅಲ್ಲಿಗೆ ಇತಿಶ್ರೀ ಹಾಡದೆ ಮುಂದೆ ಕೂಡ ನಮ್ಮ ಚಿತ್ರಗಳಲ್ಲಿ ಓಡೋ ಥರ ಮಾಡೋದಕ್ಕೆ ಏನು ಪ್ರಯತ್ನ ಮಾಡ್ತೀರಾ ಆ್ಯಸ್ ಎ ಪ್ರೆಸಿಡೆಂಟ್ ಆಫ್ ದಿ ಸೌತ್ ಇಂಡಿಯನ್ ಫಿಲಿಮ್ ಚೇಂಬರ್ ಆಫ್ ಕಾಮರ್ಸ್? ಸರಿ, ಈಗಾಗಲೇ ರಾಜೇಂದ್ರ ಸಿಂಗ್ ಬಾಬು ಅವರು ವುಡ್ಲ್ಯಾಂಡ್ಸ್ ಥಿಯೇಟರ್ ಓನರ್ ಜೊತೆ ಮಾತಾಡೋರು, ಮಲ್ಟಿಪ್ಲೆಕ್ಸ್ ಅವ್ರ ಜೊತೆ ಮಾತಾಡಿದ್ದಾರೆ,
ಅದೇ ಸಮಯ ಹೊಸೂರು, ಕೃಷ್ಣಗಿರಿ, ಸೇಲಮ್ಮು, ಊಟಿ, ಈ ರೀತಿ ಮಧುರೆ, ಮೆಡ್ರಾಸ್ ಸಿಟಿ ಎಲ್ಲ ಕಡೆಯೂ ಚಿತ್ರ ಬಿಡುಗಡೆ ವಾರ ವಾರ ಹೊಸ ಚಿತ್ರಗಳು ಯಾವ ಬಿಡುಗಡೆ ಆಗ್ತವೆ, ನೇರವಾಗಿ ಅಲ್ಲೂ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಪೂರ್ಣ ನಾವು ಬೆಂಬಲ ಮಾಡ್ತೀವಿ. ವಂಡರ್ಫುಲ್ ಸರ್. ಸರ್, ಈಗಾಗಲೇ ಒಂದು ಮಾತಿದೆ, ರವೀಂದ್ರನಾಥ್ ಟ್ಯಾಗೂರ್ ಒಂದು ಮಾತು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಅಂದರೆ, ಅವ್ರು ಹೇಳೋದು, ಐ ಡು ನಾಟ್ ಪುಟ್ ಮೈ ಫೇತ್ ಇನ್ ಇನ್ಸ್ಟಿಟ್ಯೂಷನ್ಸ್, ಐ ಡು ನಾಟ್ ಪುಟ್ ಮೈ ಫೇತ್ ಇನ್ ಇನ್ಸ್ಟಿಟ್ಯೂಷನ್ಸ್ ಬಟ್ ಇನ್ ದ ಇಂಡಿವಿಜುವಲ್ಸ್ ಆಲ್ ಓವರ್ ದ ವರ್ಲ್ಡ್ ಹೂ ಥಿಂಕ್ ಕ್ಲಿಯರ್ಲಿ, ಫೀಲ್ಸ್ ನೋಬಲ್ಲಿ ಆ್ಯಂಡ್ ಆ್ಯಕ್ಟ್ ರೈಟ್ಲಿ, ದೇ ಆರ್ ದ ಚಾನಲ್ಸ್ ಆಫ್ ದ ಮಾರಲ್ ಟ್ರೂತ್ ಅಂತ. ಅಂದರೆ ಸಂಸ್ಥೆಗಿಂತ ಇಂಡಿವಿಜುವಲ್ ಆಗಿ ಯಾರೊಬ್ಬ ಮುಂದೆ ತೊಗೊಂಡು ಹೋಗ್ತಾನೆ, ಯಾಕಂದರೆ ಸಂಸ್ಥೆ ಇದ್ದೇ ಇರುತ್ತೆ. ಸಂಸ್ಥೆ ಜೊತೆನು ಇಂಡಿವಿಜುವಲ್ ಮೈಂಡ್ ಅಂತ ಒಂದು ಸ್ಟ್ರಾಂಗ್ ಆಗಿದ್ದರೆ ಅವರು ಒಂದು ದಾರಿಯನ್ನು ಮಾಡಿ ತೋರಿಸ್ತಾರೆ, ಆ ದಾರಿಯಲ್ಲಿ ಹೋದಾಗ ಅಲ್ಲೊಂದು ಸತ್ಯ ಕಾಣುತ್ತೆ ಅನ್ನೋದು. ಸೊ ಆ ಒಂದು ಸತ್ಯವನ್ನು ನಿಮ್ಮ ಮೂಲಕ ನಾವು ಕಂಡಿದ್ದೀವಿ ಸರ್. ಯಾಕೆಂದರೆ ಈಗ ರವೀಂದ್ರನಾಥ್ ಕಾಲದಲ್ಲಿ ಅವರು ಇಂಡಿವಿಜುವಲ್ ಮಾಡೋದು, ಈಗ ನಾವು ಕಲೆಕ್ಟಿವ್. ನಾ ಹೇಳ್ತಾ ಇರೋದು ನಾವು ಕಲೆಕ್ಟಿವ್ ಒಂದು ಇನ್ಸ್ಟಿಟ್ಯೂಷನ್ ಇದು ಇರುತ್ತೆ, ಇನ್ಸ್ಟಿಟ್ಯೂಷನ್ ಇರಲ್ಲ ಅಂತಲ್ಲ, ಇನ್ಸ್ಟಿಟ್ಯೂಷನಲ್ಲಿ ಇಂಡಿವಿಜುವಲ್ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು. ಅಂದರೆ ಪ್ರತಿ ಸಲನೂ ಬಂದಾಗಲೂ ಒಬ್ಬ ನಾಯಕನಾಗ್ತಾನೆ, ಆ ನಾಯಕ ಹೇಗೆಂದರೆ ಅವನು ನಾಯಕನಾಗಿ ಸರ್ವಾಧಿಕಾರಿ ಆಗಿಬಿಟ್ರೆ ಕಷ್ಟ, ನಾಯಕನಾಗಿ ಎಲ್ಲರನ್ನು ಸೇರಿಸ್ಕೊಂಡು ಹೋದಾಗ ಅದರ ಸುಖ ಎಲ್ರಿಗೂ ಸಿಗುತ್ತೆ. ಹಾಗಾಗಿ ನೀವು ಇವತ್ತು ವಾಣಿಜ್ಯ ಮಂಡಳಿಯಲ್ಲಿ ಆಗಿರ್ಬೋದು ಅಥವಾ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ಸಲ್ಲಿ ಆಗಿರ್ಬೋದು, ಎರಡು ಕಡೆಯೂ ನೀವೆಲ್ಲ ಈಗಾಗಲೇ ನಿಮ್ಮ ಅನೇಕ ನಿಮ್ಮ ಮಿತ್ರರೆಲ್ಲ ಆಡಿದ ಮಾತುಗಳಾಗಿರ್ಬೋದು ಅಥವಾ ನಮ್ಮ ಅನುಭವದಲ್ಲೇ ಆಗಿದೆ. ಹೀಗಾಗಿ ಈಗ ನಿಮ್ಮ ಆತ್ಮೀಯರಾಗಿದ್ದಂಥ ಕೆಲವರ ಪ್ರಶ್ನೆ ಕೇಳಲಿ. ಮೊದಲಿಗರಾಗಿ ನಮ್ಮ ಚೇಂಬರ್ನ ಅಧ್ಯಕ್ಷರಾದಂಥ ಸಾರಾ ಗೋವಿಂದ್ ಅವರು, ಹುಟ್ಟು ಹೋರಾಟಗಾರರು, ನನ್ನ ಆತ್ಮೀಯರು. ಪ್ರತಿ ಸಲ ಕನ್ನಡಕ್ಕೇನಾದರೂ ತೊಂದರೆ ಬಂದಾಗ ತತ್ಕ್ಷಣ ಅದು ಭಾಷೆಗೆ ಸೀಮಿತವಾಗಿರ್ಬೋದು, ನಾಡಿಗೆ ಸೀಮಿತವಾಗಿರ್ಬೋದು, ನದಿಗೆ ಸೀಮಿತವಾಗಿರ್ಬೋದು, ಸಾಂಸ್ಕೃತಿಗೆ ಸೀಮಿತವಾಗಿರ್ಬೋದು. ಸರ್, ನಿಮ್ಮ ಪ್ರಶ್ನೆ ನೇರವಾಗಿ ನಮ್ಮ ದೇವರ ಗಂಗರಾಜ್ ಅವ್ರಿಗೆ ನಿಮ್ಮಿಂದ. ಹೇಗೆಂದರೆ ಒಟ್ಟೊಟ್ಟಿಗೆ ಕೆಲಸ ಮಾಡಿದಂಥವರು, ಅವರು ಕೆಲವು ಸಂದರ್ಭದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಳ್ತಾರೆ. ನಾನು ವಾಣಿಜ್ಯ ಮಂಡಳಿಯ ಅಧ್ಯಕ್ಷನಾಗಿರುವವರು ಪರಭಾಷೆ ಚಿತ್ರಗಳನ್ನು ನಾನು ವಿತರಣೆ ಮಾಡೋದಿಲ್ಲ, ಹಾಗೆ ನಡ್ಕೊಂಡು ಅದಾದಮೇಲೆ ಕೆಲವು ಸಂದರ್ಭದಲ್ಲಿ ಈಗ ನಾನು ನೇರವಾಗಿ ಗಂಗರಾಜ್ ಅವರಿಗೆ ಪ್ರಶ್ನೆ, ಅವರು ನಮ್ಮ ಮಧ್ಯದಲ್ಲಿ ಯಾವ ಪ್ರಶ್ನೆಯೂ ಇಲ್ಲ, ನಾನು ಅವರನ್ನ ಕೇಳ್ಕೊಳ್ತೀನಿ. ನಾವೆಲ್ಲ ಒಟ್ಟಾಗಿ, ನೀವು, ನಾನು, ಬಾಬು, ಮೂರು ಜನ ಒಟ್ಟಾಗಿ ಕನ್ನಡ ಚಿತ್ರರಂಗವನ್ನು ತಮಿಳ್ನಾಡಿಗೆ ತಗೊಂಡು ಹೋಗಲೇಬೇಕು, ಅಲ್ಲಿ ಪ್ರದರ್ಶನ ಆಗಲೇಬೇಕು. ನಾನು ಅವತ್ತು ಹೇಳಿದೆ, ಸತ್ಯ ವ್ಯವಹಾರನೇ ಮಾಡಕ್ಕೆ ಬರ್ತಾ ಇದ್ದೀನಿ, ನಿಮ್ಮದು ನೂರಕ್ಕೆ ನೂರು ನಮ್ಮಲ್ಲಿ ಬರ್ತಾ ಇದೆ ಅನ್ನುವಾಗ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ, ದಕ್ಷಿಣ ಭಾರತದ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಬಾಬು ಮತ್ತು ನನಗೆ ನಿಮ್ಮಿಂದ ಏನು ಸಹಕಾರ, ಅದನ್ನು ನಾನು ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನು ಅದು ನನ್ನ ಪ್ರೆಸ್ ಮೀಟ್ ಮಾಡಿದ್ದೀವಿ. ಅದು ಫೌಂಡೇಶನ್ ಅದರೊಳಗೆ ತಿಳ್ಕೊಳ್ಳಿ, ನಾನು ಏನು ಮಾಡ್ಬೋದು, ನಾವು ಏನು ನಿರೀಕ್ಷೆ ಮಾಡಿರ್ತೀರಾ ಸಂಪೂರ್ಣ ನಾನು ಅದು ಮಾಡ್ತೀನಿ. ಈಗ ಕುವೆಂಪು ಅವರು ಒಂದು ಇದು ಹೇಳಿದ್ದಾರೆ, ಎಲ್ಲೇ ಇರೋ ಹೇಗೆ ಇರೋದು ಎಂದೆಂದಿಗೂ ಡ್ಯಾಶ್ ಡ್ಯಾಶ್ ಡ್ಯಾಶ್, ಅದು ನಾನು ಸಂಪೂರ್ಣ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ಇದು ನಮಗೊಂದು ರೀತಿ ಆಪರ್ಚುನಿಟಿ. ಏನಂದರೆ ಅಲ್ಲಿ ನೋಡಲ್ಲ, ಆವಾಗ ಇಲ್ಲಿ ನಾವು ಯಾವುದೋ ಒಂದು ನಿರ್ಧಾರ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ, ಆಗ ನೀವು ನಮ್ಮ ಜೊತೆ 100% ಇರ್ತೀರಿ. ಅಥವಾ ಎರಡನೇ ಮಾತೇ ಇಲ್ಲ, ಎರಡನೇ ಮಾತೇ ಇಲ್ಲ, ಹಿಂದೆ ಹೋಗುವಂಥ ಮಾತೇ ಇಲ್ಲ. ನೀವು ಏನು ನಿರ್ಧಾರ ತಗೋತೀರಾ ಅದ್ರ ಜೊತೆಗೆ ನಿಮ್ಮ ಜೊತೆ ನಾವು ಇರ್ತೀವಿ. ಸರ್, ಗುಪ್ತಾ ಅವ್ರಿಗೆ ಒಂದು ಇದು. ಸರ್, ಗುಪ್ತಾ ಅವರು ಭಾಳ ವರ್ಷಗಳಿಂದ ನಮ್ಮ ಚಿತ್ರರಂಗದಲ್ಲಿ ಇದ್ದೀರಾ, ನಿರ್ಮಾಪಕರಾಗಿ, ವಿತರಕರಾಗಿ, ಮತ್ತು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ. ಸರ್, ಈಗ ಇನ್ನೊಂದು ನೇರವಾಗಿ ನಾನೇ ಹೇಳ್ಬಿಡ್ತೀನಿ, ಕೆಲವರು ಡಬ್ಬಿಂಗು ಅದು ಇದು ಅಂತ ಬರ್ತಾ ಇರ್ಬೋದು. ಈಗ ಬೇರೆ ರಾಜ್ಯದೊಳಗೆ ಹೋದರೆ ಅಲ್ಲಿ ನೇರವಾಗಿ ಪಿಕ್ಚರು ರಿಲೀಸ್ ಆಗೋದಿಲ್ಲ, ಅದರಿಂದ ಅವರು ಆ ರಾಜ್ಯದಲ್ಲಿ ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡ್ತವ್ರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ನೇರವಾಗಿ ರಿಲೀಸ್ ಮಾಡುವಾಗ ಡಬ್ಬಿಂಗ್ ಅವಶ್ಯಕತೆ ಇದೆಯಾ? ಇಲ್ಲ, ಡೆಫಿನೆಟ್ ಆಗಿ ಇಲ್ಲ.
ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ನೇರವಾಗಿ ನಾನೇ ಹೇಳ್ತೀನಿ. ಅದಕ್ಕೆ ಯಾವತ್ತು ನೀವು ಅವಕಾಶ ಕೊಟ್ಬಿಟ್ಟು ನಿಮ್ ಜೊತೆ ನಾನು ಇರ್ತೀನಿ. ಆ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಗಳ ಜೊತೆ ಮಾತಾಡೋದು, ಅವರು ನಮ್ಮನ್ನು ಕೇಳಿದ್ರು ಯಾಕೆ ಹಾಗೆ ಹೇಳ್ತೀರಿ ನೀವು, ಇದೊಂದು ಒಳ್ಳೆ ಅವಕಾಶ ಅಲ್ವೇ ಹಾಗೆ ಅಂತ ಹೇಳ್ತಾನೆ. ಆಗ ಅವ್ರಿಗೆ ಹೇಳಿದ್ವಿ, ಅವ್ರನ್ನ ಒಪ್ಪಿಸಿದ್ವಿ, ಇದು ಯಾವುದೂ ನಿಮಗೆ ಬಲವಂತದಿಂದ ಮಾಡಿದಂಥ ಕೆಲಸ ಅಲ್ಲ, ನೀವು ಯಾವ ಚಿತ್ರನ ನಿಮ್ಮ ಮೂಲ ಭಾಷೆ ಅಂದರೆ ಕನ್ನಡ ಆಗಲಿ ತೆಲ ಆಗಲಿ ನೀವು ಇಲ್ಲಿ ಬಿಡುಗಡೆ ಮಾಡೋದಿಲ್ವೋ ಅಂಥ ಚಿತ್ರಗಳನ್ನು ನೀವು ಬೇಕಾದರೆ ಡಬ್ಬಿಂಗ್ ಮಾಡಿ ನಮ್ಮ ಊರಿನಲ್ಲಿ ರಿಲೀಸ್ ಮಾಡಬಹುದು ಹಾಗೆ ಅಂತ ಹೇಳ್ತಾರೆ. ಆ ಥರ ಕೊಟ್ಟಮೇಲೆ ಕೂಡ ಅವ್ರೇನಾಯಿತು, ನೇರವಾಗಿ ಪಿಕ್ಚರ್ಗಳು ಬರ್ತಾ ಇದ್ದಿದ್ದರಿಂದ ಅವ್ರು ಯಾವ ಪಿಕ್ಚರ್ಗಳನ್ನು ಡಬ್ಬಿಂಗ್ ಮಾಡಿರಲಿಲ್ಲ. ಒಂದೇ ಒಂದ್ಸಲಿ ಒಂದು ಚಿತ್ರ ಡಬ್ಬಿಂಗ್ ಮಾಡಿದ್ರು ತೆಲುಗುವಿಂದ ಪೌರಾಣಿಕ ಚಿತ್ರ, ಅದನ್ನ ಒಂದು ಪೌರಾಣಿಕ ಚಿತ್ರ ಅದನ್ನ ಅವರು ನಿಲ್ಲಿಸಲಿಲ್ಲ. ಅದೆಲ್ಲ ಯಾವುದೋ ಒಂದು ದೊಡ್ಡ ಒಂದು ಅವಕಾಶ, ಒಂದು ಚಿತ್ರ ಪೋಸ್ಟ್ಪೋನ್ ಆಗೋಯ್ತು ರಿಲೀಸ್ ಆಗೋದು. ಅವರು ಒಂದು ಥಿಯೇಟರ್ನ ಒಂದು ವಾರಕ್ಕೆ ಆ ನಿರ್ಮಾ ವಿತರಕರು ಒಂದು ಪಿಕ್ಚರ್ ಕೊಡಬೇಕಾಗಿತ್ತು, ಆವಾಗ ಅವರು ಒರಿಜಿನಲ್ ಪಿಕ್ಚರ್ ಹಾಕ್ಬಿಟ್ರು. ಆದರೂ ವಾಣಿಜ್ಯ ಮಂಡಳಿ ಬಿಡದೆ ಆ ಎಂಟೈರ್ ಆ ಕಲೆಕ್ಷನ್ನ ನಿಮ್ಮ ಮಾತಿನ ಮೇಲೆ ನಿಲ್ಲಿ ಅಂತ ಕೇಳಿದಕ್ಕೋಸ್ಕರ ಅವರೆಲ್ಲ ಕಲೆಕ್ಷನ್ ನಮ್ಮ ಚಿತ್ರ ವಾಣಿಜ್ಯ ಮಂಡಳಿಗೆ ಡೊನೇಷನ್ನ ಕೊಡಬೇಕು. ಯಾಕೆಂದರೆ ಯಾವುದೇ ಒಂದು ಒಬ್ಬ ಮನುಷ್ಯನ ಮನಸ್ಸನ್ನು ಒಲಿಸಿ ಮಾಡುವ ಕೆಲಸ ನಿರಂತರವಾಗಿ ನಿಲ್ಲುತ್ತೆ. ಅವರ ಮೇಲೆ ನಾವು ದಬ್ಬಾಳಿಕೆ ಅಂತ ಹೇಳೋದ್ರೆ ಪ್ರಯೋಜನ, ಅವರ ಕನ್ವಿನ್ಸ್ ಮಾಡಬೇಕಾಗಿತ್ತು. ಇದೇ ರೀತಿ ನಾವು ಈವನ್ ಹಿಂದಿ ಪಿಕ್ಚರ್ಸ್ಗಳು ಇದು ಬಂದಾಗ, ಆವಾಗ ನಾನು ಸೌತ್ ಇಂಡಿಯನ್ ಫಿಲ್ಮ್ಸ್ನ ಪ್ರೆಸಿಡೆಂಟ್ ಆಗಿದ್ದಾಗ ಆ ಪ್ರಾಬ್ಲಮ್ ಬಂತು. ಆವಾಗ ಹಿಂದಿನವ್ರನ್ನ ನಾರ್ತಿಂದನೂ ಕರೆಸಿ, ತಮಿಳ್ನವ್ರನ್ನೂ ಕರೆಸಿ, ತೆಲುಗಿನವ್ರನ್ನೂ ಕರೆಸಿ, ನಾವು ಇಲ್ಲಿ ಒಂದು ಅರೇಂಜ್ಮೆಂಟ್ ಮಾಡಿಸಿ ಬೆಂಗಳೂರಿನಲ್ಲೇ ಮೀಟಿಂಗ್ ಮಾಡಿಸಿ, ಅವರಿಗೆ ನಮ್ಮ ಚೇಂಬರ್ನಲ್ಲೇ ಒಂದು ಮೀಟಿಂಗ್ ಮಾಡಿಸಿ ಈ ಥರ ಭಾಳ ಭಾಳತ್ತು ಅದರ ಒಂದು ಡಿಸ್ಕಷನ್ ಮಾಡಿ ಇಷ್ಟು ಪ್ರಿಂಟೇ ಹಾಕಿ, ಇಷ್ಟು ಪ್ರಿಂಟ್ಗೆ ನೀವು ಒಂದು ಸಮಯ ನಿಮಗೆ ಹೆಚ್ಚು ಪ್ರಿಂಟ್ ಹಾಕಬೇಕಾಗಿದ್ದರೆ ನೀವು ನಿರ್ಮಾಪಕ ಶುರು ಮಾಡಿದಾಗ ನಮ್ಮ ಹತ್ರ ಬಂದು ಮಾತಾಡಿ, ಆಗ ನಾವು ಅದನ್ನು ಅದಕ್ಕೆ ನಿಜವಾಗ್ಲೂ ಕೊಡಬೇಕಾಗಿದ್ದರೆ ಯಾವುದೋ ಒಂದು 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 ಬೇರೆ ಒಂದು ಫಾರ್ಮುಲಾ ಹಾಕಿದ್ವಿ, ಅದ್ರ ಪ್ರಕಾರ ನಾವು ಮಾಡೋಣ ಹಾಗೆ ಅಂತ ಹೇಳಿ ಒಪ್ಪಿಸಿದ್ವಿ. ಆದರೆ ಈ ಸಿ ಸಿ ಐ ಬಂದಮೇಲೆ ಈ ಯಾವುದೊಂದು ಈಗ ನಾವು ಅನುಷ್ಠಾನಕ್ಕೆ ತರಬೇಕಂದ್ರೆ ತುಂಬ ಕಷ್ಟ ಆಗಿದೆ. ಯಾರೋ ನಮ್ಮಲ್ಲಿ ಇರೋ ಒನ್ ಆರ್ ಟು ಮಿರ್ಸಾದಿಕ್ಗಳು ಬಂದು ಇದ್ರ ಬಗ್ಗೆ ಡಬ್ಬಿಂಗ್ ಮಾಡ್ತೀವಿ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಒಂದು ರೀತಿಯಲ್ಲಿ ಈಗ ಹತ್ತು ಕೋಟಿ 15 ಕೋಟಿ ಕೊಟ್ಟು ಆ ಭಾಷೆ ಚಿತ್ರಗಳು ತರುವಾಗ ಡಬ್ಬಿಂಗ್ ಮಾಡ್ತೀವಿ ಅನ್ನುವಾಗ 25-30 ಕೋಟಿ ಆಗ್ತಿದೆ. 8 ಜನ ಅವ್ರೆ ಆ ಪಿಕ್ಚರ್ಗಳು ಕೊಟ್ಕೊಂಡು ರಿಲೀಸ್ ಮಾಡೋಂಥವ್ರು. ಯಾವುದೋ ಒಂದು 1-2 ಲಕ್ಷಕ್ಕೆ ತಂದುಬಿಟ್ಟು ಡಬ್ ಮಾಡ್ತೀವಿ ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು, ಅದು ಲಾಂಗ್ ರನ್ನು ನಿಲ್ಲೋದೇ ಇಲ್ಲ. ನಮ್ಮ ಗುರಿ ಏನಿದೆ, ಇದು ನಮಗೆ ಒಂದು ಇತಿಹಾಸ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ. ಬೇರೆಯವರು ಬಂದು ದಬ್ಬಾಳಿಕೆ ನಡೆಸಿ ವ್ಯವಹಾರ ಮಾಡೋ ಸಾಧ್ಯ ಇಲ್ಲ ಅನ್ನೋ ಒಂದು ಇತಿಹಾಸ ಇದೆ. ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿತ್ತು ಅದನ್ನ ಎದುರಿಸೋಣ. ಧನ್ಯವಾದಗಳು ಸರ್. ಕನ್ನಡ ಚಿತ್ರರಂಗದ ಧೀಮಂತ ನಿರ್ದೇಶಕರಲ್ಲಿ ಹೆಸರುವಾಸಿಯಾದಂಥವರು ದೊರೆ ಭಗವಾನ್ ಅವರು. ಬಾಂಡ್ ಮೊದಲೇ ಕನ್ನಡ ಚಿತ್ರರಂಗದಲ್ಲಿ ಮೊದಲು ಬಾಂಡ್ ಚಿತ್ರವನ್ನು ಕೊಟ್ಟವರು, ಮತ್ತು ಸದಭಿರುಚಿಯ ಚಿತ್ರಗಳನ್ನು ಸದಾ ಮಾಡ್ತಾ ಇರೋರು. ಇವತ್ತಿಗೂ ಏನಾದರೂ ಮಾಡಿ ಅಂತಂದರೆ ನೋಡಿ, ಇವತ್ತಿಗೆ ದೊರೆ ಇಲ್ಲ ಆದರೆ ಹೆಸರು ಮಾತ್ರ ದೊರೆ ಭಗವಾನ್ ಅಂತಲೇ ಇದ್ಕೊಂಡು ನಮ್ಮ ಗುರುಗಳು ಕೂಡ. ಸರ್, ನಿಮ್ಮದು ಏನಾದರೂ ಪ್ರಶ್ನೆ ನೇರವಾಗಿ ನಮ್ಮ ಅಧ್ಯಕ್ಷರಿಗೆ. ಕಂಡು ಅಂದಿನಿಂದ ಇಂದಿನವರೆಗೂ ಈ ಸಿದ್ಧರಿಗಳ ಬೆಳವಣಿಗೆಯನ್ನು ನೋಡ್ತಾನೆ ಬರ್ತಾ ಇದ್ದೀನಿ. ಅದರಲ್ಲಿ ನಮ್ಮ ಕಾಲದ ವಿತರಣಾ ಪದ್ಧತಿ ತುಂಬ ಚೆನ್ನಾಗಿತ್ತು. ಕೆಲವೇ ಡಿಸ್ಟ್ರಿಬ್ಯೂಟರ್ಗಳು, ಕೆಲವೇ ಪ್ರೊಡ್ಯೂಸರ್ಗಳು, ಒಂದು ಬಾಂಧವ್ಯ ಇತ್ತು. ಆ ಬಾಂಧವ್ಯದಲ್ಲಿ ಹಾಗೆಯೇ ಈ ವಿತರಕರಿಗೂ ಪ್ರದರ್ಶಕರಿಗೂ ಒಂದು ಮಧುರವಾದ ಬಾಂಧವ್ಯ ಇರ್ತಾ ಇತ್ತು. ಪ್ರದರ್ಶಕರು ವಿತರಕರಿಗೆ ಹಣವನ್ನು ಕೊಡ್ತಾ ಇದ್ರು, ವಿತರಕರು ನಿರ್ಮಾಪಕರಿಗೆ ಹಣ ಕೊಡ್ತಾ ಇದ್ರು.
ಇದೇ ರೀತಿ ಒಂದು ಚೈನ್ ಸಿಸ್ಟಮ್ ಇದ್ದಿದ್ರಿಂದ ಆಗಿನ ಕಾಲದಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡೋದಕ್ಕೆ ನಮಗೆ ಸಾಧ್ಯವಾಯಿತು. ಇಲ್ಲಿ ನಮ್ಮ ಮೇನ್ ಡಿಸ್ಟ್ರಿಬ್ಯೂಟರ್ ಆದ ಗುಪ್ತಾ ಅವರೇ ಇದ್ದಾರೆ. ಅವರು ನಮ್ಮನೆಗೆ ಒತ್ತಾಸೆಯಾಗಿ ನಿಂತ್ಕೊಂಡಿರೋದ್ರಿಂದ ನಾವು ಒಳ್ಳೆ ಚಿತ್ರಗಳನ್ನ ಕೊಡೋಕ್ಕಾಗ್ತಾ ಇರಲಿಲ್ಲ. ಅಂತ ಒಂದು ಬಾಂಧವ್ಯ ಈಗ ಮರ್ತೋಗಿದೆ. ಯಾಕೆಂದ್ರೆ ಪ್ರದರ್ಶಕ ತಾನೇ ಒಬ್ಬ ಸ್ವತಂತ್ರ ವ್ಯಕ್ತಿಯಾಗಿ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ವಿತರಕರು ಎಲ್ಲರೂ ಕಣ್ಮರಿ ಆಗ್ತಾ ಇದ್ದಾರೆ. ನಿರ್ಮಾಪಕ ಸ್ವತಂತ್ರ ಆಗ್ಬಿಟ್ಟಿದ್ದಾನೆ. ಈ ರೀತಿ ಒಂದು ಚೈನ್ ಕಳಚಿ ಹೋಗಿದೆ. ಅದರಿಂದ ನಮ್ಮ ಕನ್ನಡ ಚಿತ್ರದ ಒಂದು ಉತ್ತುಂಗ ಸ್ಥಿತಿಗೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಸರ್, ನಾನೇ ಆಗಿರ್ಬೋದು, ಸಾರಾ ಗೋವಿಂದ ಆಗಿರ್ಬೋದು, ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಬಂದಿರೋದು. ನೀವು ಏನೇನು ಸಜೆಷನ್ ಕೊಡ್ತೀರಾ ಅದು ಕುಂತ್ಕೊಂಡು ಚರ್ಚೆ ಮಾಡಿ ಒಳ್ಳೆ ಏನು ಒಳ್ಳೇದಿದೆ ಅದು ಮಾಡೋದು ಡೆಫಿನೆಟಾಗಿ ಮಾಡ್ತೀವಿ. ಧನ್ಯವಾದಗಳು ಭಗವಾನ್ ಸರ್. ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಇಬ್ಬರು ಮಕ್ಕಳನ್ನ, ಒಂದು ಮುರಳಿ ಮತ್ತೊಂದು ವಿಜಯ ರಾಘವೇಂದ್ರ, ಇಬ್ಬರು ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಮತ್ತು ಪಾಂಡುರಂಗ ಅಂತಲೇ ಖ್ಯಾತಿಯಾಗಿರುವ ನಮ್ಮ ಚಿನ್ನೇಗೌಡರು, ಅವರು ಸದಾ ಹಸನ್ಮುಖಿ, ಸದಾ ಹಸನ್ಮುಖಿ, ಯಾವಾಗಲೂ ನಮ್ಮನ್ನು ಏನೇ ಇರಲಿ, ಒಂದು ಚೇಂಬರ್ ಒಳಗೆ ಕಾಲಿಟ್ಟರೆ ಒಂದು ಹಸನ್ಮುಖಿ ಸದಾ ನಗ್ತಾ ನಮ್ಮನ್ನು ಸ್ವಾಗತಿಸೋದು. ಮತ್ತು ಅವರು ಉಪಾಧ್ಯಕ್ಷರಾಗಿ ಮತ್ತು ಖಜಾಂಚಿಯಾಗಿ ಕೆಲಸ ಮಾಡಿದ್ದಾರೆ. ಸರ್, ತಮ್ಮ ಒಂದು ಏನಾದರೂ ಅನಿಸಿಕೆ ಮತ್ತು ಸಾರಾಗೋಯ್ತು ಬೈಕೆ ಇದ್ದರೆ ಡೆಫಿನೆಟಾಗಿ ಔಷಧ ಬಗ್ಗೆ ಯೋಚನೆ ಮಾಡಿ ಇನ್ನೊಂದು ವರ್ಷದಲ್ಲಿ ಅದರ ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಅದ್ರ ಬಗ್ಗೆ ಏನೂ ಇದಿಲ್ಲ. ಈಗ ಚೆನ್ನೈ ಒಳಗೆ ಒಂದು ಓಲ್ಡ್ ಏಜ್ ಹೋಮ್ ಅಂತ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ಅನೇಕರು ಪ್ರೊಡ್ಯೂಸರ್ಸು ನಿರ್ಗತಿಕರಾಗಿ ಏನು ಅವ್ರು ನೋಡ್ಕೊಂಡು ಮಕ್ಕಳೇ ನೋಡ್ಕೊಳ್ತಾ ಇಲ್ಲ ಅಂಥವ್ರಿಗೆ ಏರ್ ಕಂಡೀಷನ್ನು ರೂಮ್ಗಳು ಕಟ್ಟಿಸ್ಬೇಕು ಅಂತ ಅಲ್ಲಿ ತೀರ್ಮಾನ ಮಾಡಿದೆ. ಅದೇ ರೀತಿ ಇಲ್ಲಿ ಇಲ್ಲಿ ಕರ್ನಾಟಕದವ್ರಿಗು ಡೆಫಿನೆಟಾಗಿ ಭಾಳ ಜನ ಒಳ್ಳೆ ಸ್ಥಿತಿಯೊಳಗಿದ್ದವರು ಇವತ್ತು ಕೆಟ್ಟೋಗಿ ಇರ್ಬೋದು. ಸರ್ಕಾರದಿಂದ ನಾವು ಏನೇನು ಮಾಡಿಸ್ಬೇಕು ಅಂತ ನಾನು ಸಾರಾಗೋಯ್ತು, ನೀವೆಲ್ಲ ಕೂತು ಬಾಬಾ ಅವ್ರು ಕೂತ್ಕೊಂಡು ಮಾತಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ರೂಪಿಸ್ಕೊಳ್ಳೋದು ಅಂತ ಆಸೆ ಪಡ್ತೀನಿ. ತುಂಬ ಚೆನ್ನಾಗಿ ಮೂಡಿಬಂತು. ಒಂದು ಹೇಳಬೇಕು ಅಂತಂದರೆ 70ರ ದಶಕದಲ್ಲಿ ಒಂದು ಸ್ಪಾರ್ಕ್, ಒಂದು ಕಿಡಿ ಬಂತು. ಅದು 2016ರಲ್ಲಿ ಈ 25ನೇ ತಾರೀಕು ಜುಲೈ ತಿಂಗಳು 2016 ಸಂಜೆ ಇವತ್ತು ಬೆಳ್ಳಿ ಹೆಜ್ಜೆಯ ಮೂಲಕ ಅವರ ಮನದಾಳದ ಮಾತುಗಳನ್ನು ಕೇಳಿದ್ದೀರಾ ಸರ್. ಕಾರ್ಯಕ್ರಮದ ಇದು ಕೊನೆಯ ಪ್ರಶ್ನೆ ಆಗಿರುತ್ತೆ ಅಂತ ಕಾಣುತ್ತೆ. ಯಾಕೆಂದರೆ ಏನು ಹೇಳಬೇಕೋ ಎಲ್ಲವನ್ನು ಹೇಳಿದ್ದಾರೆ, ಎಲ್ಲ ಗೊತ್ತಿರೋದೇ. ದಿನನಿತ್ಯ ನಾವು ಮೀಟ್ ಮಾಡ್ತೀವಿ, ಮಾತಾಡ್ತೀವಿ, ಅಲ್ಲಲ್ಲೇ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋತೀವಿ. ಆದರೆ ಒಂದು ವೇದಿಕೆ ಅಂತ ಸಿಕ್ಕಿದಾಗ ಏನಾದರೂ ಒಂದು ಅವರ ಮನದಲ್ಲಿ ಬಿಟ್ಟು ಹೋಗಿರೋ ಮಾತು ಏನಾದರೂ ಇದ್ರೆ ಕೇಳೋದಕ್ಕೋಸ್ಕರನೇ ಈ ಒಂದು ಬೆಳ್ಳಿ ಹೆಜ್ಜೆಯಲ್ಲಿ ಮನದಾಳದ ಮಾತುಗಳನ್ನ ಕೇಳೋದು. ಯಾಕೆಂದರೆ ಕೆಲವು ಸಮಯ ನಾವು ಯಾವುದನ್ನು ಹೇಳ್ಕೊಳ್ಳೋಕ್ಕೆ ಆಗೋದೇ ಇಲ್ಲ, ಅದು ಎಲ್ಲಾದರೂ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭದ ಮೂಲಕ ನಾವು ಒಂದು ಎರಡು ಕಣ್ಣೀರಾದರೂ ಹಾಕುವಂಥ ಪ್ರಸಂಗಗಳಾಗಿದೆ ಅಥವಾ ಕೆಲವು ನೆಗೆ ಬುಗ್ಗೆಗಳು ಬಂದಿರೋ ಸಂದರ್ಭಗಳಾಗಿದೆ. ಸೊ ಈಗ ನಮ್ಮ ಬೀರಪ್ಪನವರು ಅಕಾಡೆಮಿಯ ಸದಸ್ಯರು, ಚಲನಚಿತ್ರ ಅಕಾಡೆಮಿಯ ಸದಸ್ಯರು, ಅವರೊಂದು ಪ್ರಶ್ನೆಯನ್ನು ಕೇಳಬೇಕು ಅಂತಿದ್ದಾರೆ. ಸರ್, ನಿಮ್ಮ ಪ್ರಶ್ನೆ ಈಗ. ನಾನು BMTC ಡಿಪೋ ಮ್ಯಾನೇಜರ್ ಆಗಿದ್ದೆ. ಇವರೊಂದು ಸಾರಿ ಕಾಂಟ್ರಾಕ್ಟ್ ಬಸ್ ಬಂದರು. ಇವಾಗ ನಿಮಗೆ ಸ್ವಲ್ಪ ದಿನನಿತ್ಯ ಓದ್ತಾ ಇದ್ವಲ್ಲ, ಇವರು ಸ್ಟೂಡೆಂಟ್ ಲೀಡರು, ಆಮೇಲೆ ಹಲ್ಸೂರ್ನಾಗಿದ್ರು, ನಾನು ಹಲ್ಸೂರು ಅಳಿಯ. ಸರಿ, ಇವತ್ತು ನಮ್ಮ ಹತ್ರ ಬಸ್ ಕಾಂಟ್ರಾಕ್ಟ್ ಕೇಳಕ್ಕೆ ಬಂದಾಗ ಬಂದ್ರೆ ಗಂಗರಾಜ್ ಅವರೇ, ನೀವು ಸ್ಟೂಡೆಂಟ್ ಲೀಡರು, ನೀವು ಭಾಳ ಸಂತೋಷ, ನಿಮ್ಮ ಬಗ್ಗೆ ನಮ್ಗೆ ಭಾಳ ಹೆಮ್ಮೆ ಇದೆ. ಆದ್ರೆ ನೀವೇನೇ ಗಲಾಟೆ ಮಾಡಿದ್ರು ನಮ್ಮ ಬಸ್ಸನ್ನು ನೋಡಿದ್ ಕಳಿಸ್ತೀರಲ್ಲಪ್ಪ, ನಮ್ಮ ಬಸ್ಗಳು ಸುಡ್ತೀರಲ್ಲಪ್ಪ, ಒಂದು ನಿಲ್ಲಿಸ್ರಿ ಸಾಕು ನಿಮ್ಗೆ ಈಗ ಶಿಪ್ನೊಳಗೆ ಅಂತ ನಾನು ಕೇಳಿದೆ. ಅವಾಗ ಅವ್ರು ಮಾತು ಹೇಳಿದ್ರು, ಸಾರ್ ನೀವು ಹೇಳೋದು ಬಹಳ ಸತ್ಯ, ಆದ್ರೆ ನಿಮ್ ಬಸ್ ಕಲ್ ನೋಡಿದ್ರು ನಿಮ್ ಬಸ್ ಸುಡದೇ ಇದ್ರೆ ನಾವು ಪ್ರಜೆ ನಾವು ಹೋರಾಟ ಮಾಡಿದ್ ಯಾರು ಗೊತ್ತಾಗೋದೇ ಇಲ್ವಲ್ಲ ಸಾರ್, ನಾವೇನ್ ಮಾಡೋಣ, ನಿಮ್ ಬಸ್ ಕಲ್ ನೋಡಿದ್ರೆ ಬಸ್ ನಿಂತು ಹೋದ್ರೆ ಓ ಹೋರಾಟ ಸಕ್ಸಸ್ ಆಗೋಯ್ತು ಅಂತಾರೆ ಅಂತಂದ್ರು. ಅಲ್ಲರಿ, ನೀವು ನಿಮ್ಮ ಪ್ರಚಾರನ, ನಿಮ್ಮ ಆಂದೋಲನ, ನಿಮ್ಮ ಹೋರಾಟನ ನೀವು ಮಾಡ್ಬೇಕು ಅಂತಂದ್ರೆ ನಮ್ಮ ಬಸ್ ಸ್ವಲ್ಪ ನಮ್ ಕೆಲಸ ಜಾಸ್ತಿ ಕೊಡ್ತೀರಲ್ಲಪ್ಪ ಅಂತಂದ್ರೆ ಅದನ್ನ ಮಾಡಿದ್ರೆ ಬೇರೆ ವಿಧಿನೇ ಇಲ್ಲ ಸರ್. ಹೋರಾಟ ಜೊತೆ ಜೊತೆ ಜೊತೆಗೆ ನಿಮ್ ಬಸ್ ಸುಡೋದು ಇದ್ದೇ ಇರುತ್ತೆ ಅಂದ್ರು.
ಈಗಲೂ ಇದೆ, ಇಲ್ಲ ನಿನ್ನೆ ಮನೇನು ಅದೇ ಆಗಿದೆ. ಹೋರಾಟ ಯಾವುದೇ ಆದ್ರೂ ಸಹ ನಮ್ಮ KSRTC ಬಸ್ ಉಡೋದು ಅವಿಭಾಜ್ಯ ಅಂಗ ಅಂತ ಗಂಗರಾಜ್ ಅವರು ಹೇಳಿದ ಮಾತು ಅದು ಇವತ್ತುವರೆಗೂ ಸುಮಾರು 40 ವರ್ಷದ ಮೇಲೆ ಆಗಿದೆ. ಇವತ್ತಿಗೂ ಸಹ ಅದು ಇವತ್ತು ಆಗಿದೆ ಅಂತಂದು ಅವತ್ತಿಂದ ನಾನು ಗಂಗರಾಜ್ ಅವರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಚಿತ್ರರಂಗ ಜೊತೆ ಒಡನಾಟ ಇರಲಿಲ್ಲ, ಯಾಕಂದ್ರೆ ಒಬ್ಬ ಅಧಿಕಾರಿಗಳಾಗಿ ಇಡೀ ಕರ್ನಾಟಕ ಎಲ್ಲ ಓಡಾಡುವಾಗ ಇವರ ಎಲ್ಲಿ ಬಂದ್ರು ಸಹ ಇವ್ರ ನಡೆ ನುಡೆ ನನಗೆ ಗೊತ್ತಾಗ್ತಾ ಇತ್ತು. ಇವ್ರನ್ನ ಫಾಲೋ ಮಾಡ್ತಾ ಎಲ್ಲಿ ಸಿಕ್ಕರು ಇವ್ರು ನಮ್ಮನ್ನು ಮಾತನಾಡಿಸ್ತಾ ಇದ್ರು. ಆದ್ರೆ ಗಂಗರಾಜ್ ಅವರೇ, ನೀವು ರಾಜಕೀಯದೊಳಗೆ ನೀವೇನೋ ದೊಡ್ಡ ಹುದ್ದೆಗೆ ಹೋಗ್ತೀರಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ ನಿಜ. ಆದ್ರೆ ನೀವು ರಾಜಕೀಯಕ್ಕೆ ಆಮೇಲೆ ನೀವು ಕಣ್ಮರೆ ಆಗ್ಬಿಟ್ರೆ ರಾಜಕೀಯದಿಂದ ನೀವು ಚಿತ್ರ ಜಗತ್ತಿಗೆ ಸೇರ್ಕೊಂಡಿದ್ದು ಗೊತ್ತು, ನೀವು ವಿತರಕರಾಗಿದ್ದು ಗೊತ್ತು. ಇಲ್ಲಿನೂ ಸಹ ನೀವು ಬಹಳ ಪ್ರಖ್ಯಾತರಾಗಿದ್ದೀರಿ, ಬಹಳ ಸಂತೋಷ. ನಿಮ್ಮ ಜೀವನದ ನಡೆ ನನಗೆ ಬಹಳ ಖುಷಿ ಕೊಟ್ಟಿದೆ. ಇಲ್ಲಿವರೆಗೂ ನೀವೆಲ್ಲ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸಿದ್ದೀರಾ, ನೀವು ಕೊಡುಗೆನು ಅಪಾರವಾಗಿ ಸಿನಿಮಾ ಜಗತ್ತಿಗೆ ಕೊಟ್ಟಿದ್ದೀರಾ. ನಿಮ್ಮ ಮುಂದಿನ ಗುರಿ ಏನು, ಕೊನೆ ಗುರಿ ಏನು, ಅದೊಂದೇ ನನ್ನ ಪ್ರಶ್ನೆ ಇದೆ. ನಾನು ನಿಮ್ಗೆ ಕೇಳುವಂತ ಪ್ರಶ್ನೆ ಯಾವುದಿಲ್ಲ, ಮುಂದಿನ ನಿಮ್ಮ ಕ್ರಿಯೆ. ಈಗ ಎಲ್ಲ ನೀವು ಹೇಳ್ದಕ್ಕೆ ಗುರಿ ಇರಬೇಕು. ಗುರಿ ಏನಿರಬೇಕು, ಇಂಡಸ್ಟ್ರಿ ಬೆಳೆಯಂಗೆ ಇರಬೇಕು. ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾರಿಗೂ ತೊಂದರೆ ಆಗ್ದಿದ್ದಂಗೆ ಒಳ್ಳೆಯ ಚಿತ್ರಗಳು, ಕನ್ನಡ ಚಿತ್ರಗಳು ನಿರ್ಮಾಣ ಮಾಡುವುದಂತ ನಮ್ಮ ಕೊಡುಗೆ ಇರ್ತೀವಿ ಅಂತ ನಿಮ್ಮ ಮುಂದೆ ನಾನು ಡೆಫಿನೆಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಗಂಗಣ್ಣ ಅವರ ಒಂದು ಮನದಾಳದ ಮಾತನ್ನು ಈ ಬೆಳ್ಳಿ ಹೆಜ್ಜೆ ಮೂಲಕ ಅವರು ಮಾತನಾಡಿದ್ದಾರೆ. ಅವ್ರನ್ನ ಒಂದು ಸಂದರ್ಶನ ಸಂವಾದ ಮಾಡುವ ಒಂದು ಸುಯೋಗ ನನಗೆ ಸಿಕ್ಕಿದೆ. ಬಹುಶಃ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನನ್ನ ಮೊದಲನೇ ಚಿತ್ರ ಕಾಡು. ಆ ಕಾಡು ಚಿತ್ರವನ್ನು ವಿತರಣೆ ಮಾಡಿದ್ದವರು ಶಾರದಾ ಮೂವೀಸು. ಅದು ಸುಮಾರು 71-72 ಒಂದು ಸಮಯ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅದೇ ಒಂದು ಜಾಗವನ್ನು ನಮ್ಮ ಗಂಗಣ್ಣವರು ಅದೇ ಆಫೀಸಲ್ಲಿದ್ದಾರೆ. ಬಹುಶಃ ಇದೊಂದು ಕಾಕತಾಳಿ ಅಂತ ಅನಿಸುತ್ತೆ, ಯಾಕೆಂದರೆ ನನ್ನ ಮೊದಲನೇ ಚಿತ್ರ ನಾನು ಮಾಡಿದಾಗ ಅವತ್ತು ಶಾರದಾ ಮೂವೀಸು, ಕಾಡು ಪಿಕ್ಚರು. ಇವತ್ತು ನನ್ನ ಸಂದರ್ಶನ ಮಾಡ್ತಾ ಇದ್ದೀನಿ ಗಂಗಣ್ಣ ಅವ್ರನ್ನ, ಗಂಗರಾಜ್ ಅವರು ನನ್ನ ಆತ್ಮೀಯರು, ಕಾಲೇಜು ದಿನಗಳಲ್ಲಿ ನಮ್ಮ ನಾಯಕರು. ಇವತ್ತು ಒಬ್ಬ ಕಲಾವಿದನಾಗಿ ಮತ್ತು ಅವರು ದಕ್ಷಿಣ ಭಾರತ ಚಲನಚಿತ್ರ ವಾಣಿ ಮಂದಿರ ಅಧ್ಯಕ್ಷರಾಗಿ ಮತ್ತು ಕರ್ನಾಟಕ ಚಲನಚಿತ್ರ ಮಾಜಿ ಅಧ್ಯಕ್ಷರಾಗಿ ಹಲವಾರು ಉತ್ತಮ ಕಾರ್ಯಕ್ರಮಗಳು ಮಾಡಿದ್ದಾರೆ. ಮೇಲಾಗಿ ಮಾನವತಾವಾದಿ ಅವರ ಬೀಗರು ಕೂಡ AJ ಸದಾಶಿವ ಅವರು, ನನ್ನ ನಾಟಕ ರಂಗದಲ್ಲಿ ಮಿತ್ರರು ಮತ್ತು ವಕೀಲರು ಮತ್ತು ನ್ಯಾಯಾಧೀಶರು. ಸೊ ಇದೊಂದು ಸುಯೋಗ ಸರ್, ಧನ್ಯವಾದಗಳು. ಹೀಗೆ ನಿಮ್ಮ ಕನಸುಗಳು ಮುಂದುವರಿಯಲಿ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ಹಿಂದೆ 200 ದಂಡು, ಮುಂದೆ 300 ದಂಡು, ಹಿಂದೆ 200 ದಂಡು, ಮುಂದೆ 300 ದಂಡು, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಗಂಗಣ್ಣ ಗಂಗಣ್ಣ, ನಿಮ್ಮಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ತಯ್ಯಕ್ಕು ತಜ್ಜಮುತ್ತ ಸರ್, ಥ್ಯಾಂಕ್ ಯು ಸರ್. ಸರ್ ನಾವು ದ ಮೈಕ್ ಸುಂದರರಾಜ್ ಅವರು ಆಡಿದ್ದು ನಿಜನೋ ಸುಳ್ಳೋರ ಗೊತ್ತಿಲ್ಲ, ಆದರೆ ಪ್ರಯತ್ನ ಮಾಡ್ತಿದ್ರು ಮುಂದೆ ಆಗೋದು ಖಂಡಿತ. ಇದರಲ್ಲಿ ಇನ್ನೂ ಇದು ಹಾಡಿನ ಕೊನೆಯಲ್ಲಿ ಒಂದು ಭಾಗ ಇದೆ, ಅದನ್ನು ನಾನು ಮೊಟಕುಗೊಳಿಸಿದ್ದೀನಿ. ಯಾಕೆಂದರೆ ಈ ಹೇಳಿದ್ರು ಅವರು ಭಾಳ ನಾಜೂಕಾಗಿ ಮಾಡ್ತಾರೆ, ವ್ಯಾಪಾರ ಮಾಡುವಾಗ ಮನಸ್ಸು ನೋಯಿಸದೆ ಯಾವುದು ಒಳ್ಳೆ ಸಿನಿಮಾ ಅಂತ ಗುರುತು ಮಾಡಿ ಅದು ತಗೋತಾರೆ ಅಂತ. ಹಾಗೆ ಹಂಸಕ್ಷೀರ ನ್ಯಾಯದಂತೆ ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಹಾಲನ್ನೆಲ್ಲ ಬೇರೆ ಪಾಲು ಬಿಟ್ಟು ನೀರೆಲ್ಲ ನಿಮ್ಮ ಪಾಲಿಗಿಟ್ಟು, ಅಂದರೆ ಹಾಲನ್ನು ನಿಮ್ಮ ಪಾಲಿಗಿಟ್ಕೊಂಡು ನೀರೆಲ್ಲ ಬಿಟ್ಟು ಕನ್ನಡ ಚಿತ್ರೋದ್ಯಮ ಬೆಳೀಬೇಕು. ಯಾಕಂದರೆ ಕನ್ನಡ ಚಿತ್ರೋದ್ಯಮವನ್ನು ಪ್ರತಿನಿಧಿಸ್ತಾ ಇರುವ ಈ ದಕ್ಷಿಣ ಭಾರತ ಖಂಡಿತ ಸರ್. ಈ ರೀತಿ ಒಂದು ಒಂದು ತುಂಬು ಹೃದಯದಿಂದ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಈಗ ಮೈಕ್ ಓವರ್ ಟು ನಮ್ಮ ದಿನೇಶ್ರ ಅವರಿಗೆ. ಸುಂದರ್ ರಾಜ್ ಅವರು ಭಾಳ ಸೊಗಸಾಗಿ ನಡೆಸ್ಕೊಟ್ರು. ನಾನು ಭಾಳ ವರ್ಷ ಈ ಮುಖ್ಯಮಂತ್ರಿಗಳ ಕಚೇರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಕೃಷ್ಣ ಅವ್ರ ಕಾಲದಲ್ಲಿ, ಧರ್ಮಸಿಂಗು, ಕುಮಾರಸ್ವಾಮಿ, ದೇವೇಗೌಡರು, ಇವ್ರು ಬರೋರು ನಮ್ಮ ಗಂಗರಾಜ್ ಅವರು.
ಏನೋ ಬರೋರು ಟಕ್ಕನ ಹೇಳೋರು ಹೋಗೋರು, ಈಗ ಗೊತ್ತಾಯಿತು ಗಂಗರಾಜ್ ಅಂದರೆ ಏನು ಅಂದ್ಬಿಟ್ಟು. ಸೊ ಈ ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೇನೆ. 7ನೇ ತಾರೀಕು ಎಲ್ಲರ ನಮ್ಮ ಇಲ್ಲಿ ಬಂದಿದ್ದವರೆಲ್ಲ ಅಭಿಪ್ರಾಯ ಏನು ಅಂದರೆ, ಲಕ್ಷ್ಮೀಯವರ ಬೆಳ್ಳಿ ಹೆಜ್ಜೆನ ಈ ಚಾಮುಂಡೇಶ್ವರಿನಲ್ಲಿ ಮಾಡಿ ಅಂತ ಹೇಳಿ. ನಾವು ಇಲ್ಲೇ ಆ ಕಾರ್ಯಕ್ರಮ ನಂಬ್ಕೋತಾ ಇರ್ತೀವಿ. ಎಲ್ಲರೂ ಬರಬೇಕು. ನಮಸ್ಕಾರ. Thank you.